ಸರ್ ಬರೀ ಇದು ಸಿಸ್ಟಮ್ ಬರೀ ಸಿಸ್ಟಮ್ ಬೇಕಾಗಿದ್ರೆ ನಿಮಗೆ 6000 ರೂಪಾಯಿಗೆ ಸಿಸ್ಟಮ್ ಮಾಡಿ ಕೊಡ್ತೀವಿ 6000 ರೂಪಾಯಿಗೆ ಫ್ರೇಮ್ ಬಿಟ್ಟು 6000 ರೂಪಾಯಿಗೆ ಸಿಸ್ಟಮ್ 2GB 16GB ಓನ್ಲಿ ಫಾರ್ 6000 6000 ರೂಪಾಯಿಗೆ ಸಿಸ್ಟಮ್ ಏನಿಗಂದ್ರೆ ನಾವು ಹೋಲ್ಸೇಲ್ ಡೀಲರ್ಸ್ ಎಲ್ಲ ಅಂಗಡಿಗಳಿಗೆ ನಾವೇ ಸಪ್ಲೈ ಮಾಡೋದು ಅದಕ್ಕಿಂತ ಬೆಸ್ಟ್ ಕಸ್ಟಮರ್ ಗೆ ಮಾಡಿದ್ರೆ ಒಳ್ಳೇದು ಮಾಡ್ಬಿಡಣ ಅಂತ ಓಕೆ ಸೋ 2GB 16GB ಆಂಡ್ರಾಯ್ಡ್ 9 ಇಂಚ್ ಸಿಸ್ಟಮ್ 6000 ರೂಪಾಯಿಗೆ ಕೊಡ್ತಾ ಇದ್ದಾರೆ ಸರ್ ಇಡೀ ಮಾರ್ಕೆಟ್ ಗೆ ಯಾರಿಗೂ ನಾವು ಕೊಡಲ್ಲ ಈ ತರ ಕಾಂಬೋ ಬರಿ ನಿಮಗೋಸ್ಕರ ನಿಮ್ಮ ಕಾರ್ಸ್ ವರ್ಲ್ಡ್ ಇಂದ ಕನ್ನಡ ಗುರುಂದ ಬರ್ತದಲ್ಲ ಅದಕ್ಕೆ ಹೋಲ್ಸೇಲ್ ರೇಟ್ ಇದು ಓಕೆ ಇದು ಒಂದು ಕಾಂಬೋ 2GB 16GB RAM ಸಿಸ್ಟಮ್ ಆಂಡ್ರಾಯ್ಡ್ ಸಿಸ್ಟಮ್ ಆಂಡ್ರಾಯ್ಡ್ ಸಿಸ್ಟಮ್ ಓಕೆ ಆದ್ಮೇಲೆ 4 ಡೋರ್ ಸ್ಪೀಕರ್ ಆದಾದ್ಮೇಲೆ ಎಲ್ಇಡಿ ಒಂದು ಕ್ಯಾಮೆರಾ 8000 ರೂಪಾಯಿಗೆ ಮಾಡಿ ಕೊಡ್ತೀವಿ 8000 ರೂಪಾಯಿಗೆ ಈ ಸೆಟ್ ಕಾಂಬೋ ಸೋ ನೀವು ಯಾರಾದರೂ ಜೆಸಿ ರೋಡ್ ಅಲ್ಲಿ ಇದ್ದರೆ ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ ನೀವು ತಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಸತಿ ವಿಸಿಟ್ ಮಾಡಿ ರೇಟ್ ಕೇಳಿ ಮಾರ್ಕೆಟ್ ಗಿನ್ನ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಒಂದು ಸತಿ ಜೆಸಿ ರೋಡಿಗೆ ಬಂದು ಎಲ್ಲ ಒಬ್ಬೊಬ್ಬರು ಒಂದೊಂದರ ರೇಟ್ ಹೇಳೋರು ತಲೆ ಕೆಟ್ಟು ಎಲ್ಲ ಒಂದು ಕಡೆ ಹಾಕ್ಸ್ಕೊಂಡು ಹೋಗೋಣ ಅನ್ಸ್ಬಿಟ್ಟಿತ್ತು 23,000 ದಿಂದ 24,000 ವಿತ್ ಫಿಟ್ಟಿಂಗ್ ವಿತ್ 360 ಡಿಗ್ರಿ ಕ್ಯಾಮ್ರಾ ನೋಡಿ ಎಮ್ ಆರ್ ಪಿ ಬಂದ್ಬಿಟ್ಟು 6,490 ಆಗ್ತಾ ಇದೆ 4,500 ರುಪೀಸ್ಗೆ ಮಾಡಿ ಫ್ರೆಂಡ್ಸ್ 4,000ಕ್ಕೆ ಆಲ್ಫಾ ಸೀರೀಸು ಸ್ಪೀಕರ್ಸ್ ಸೋ ಫ್ರೆಂಡ್ಸ್ ನಾವು ವಿಡಿಯೋ ಶಾರ್ಟ್ ಮಾಡೋಣ ಅನ್ಕೊಂತೀವಿ ಬಟ್ ತುಂಬ ವೆರೈಟಿ ತುಂಬ ಡಿಸೈನ್ಸ್ ಇರೋದ್ರಿಂದ ಸ್ವಲ್ಪ ವಿಡಿಯೋ ಜಾಸ್ತಿ ಆಗ್ಬೋದಲ್ಲೇ ಅಂತ ಹಾಯ್ ಫ್ರೆಂಡ್ಸ್ ಕಾರ್ಪೋರ್ಟ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ ಸೊ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ ಹಾಗೆ ಪರ್ಸ್ನಲಾಗಿ ಕಾಲ್ ಕೂಡ ಮಾಡ್ತಾ ಇದ್ರಿ ಸರ್ ನಾನು ಜೆ ಸಿ ರೋಡಿಗೆ ಹೋದರೆ ಯಾವುದು ಬೆಸ್ಟ್ ಅಕ್ಸೆಸರಿ ಶಾಪಿಗೆ ಹೋಗಬೇಕು ನನಗೆ ತುಂಬ ಕನ್ಫ್ಯೂಷನ್ ಆಗ್ತಿದೆ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹಾಗೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಜೆ ಸಿ ರೋಡಿಗೆ ಎಂಟ್ರಿ ಆದ ತಕ್ಷಣ ಎಲ್ಲರಿಗೂ ತುಂಬ ಜನ ಮುತಾಕೊಂಬಿಡ್ತಾರೆ ಸರ್ ನಮ್ಮ ಶಾಪಿಗೆ ಬನ್ನಿ ನಮ್ಮ ಶಾಪಿಗೆ ಬನ್ನಿ ಅಂತ ಆವಾಗ ಯಾವ ಶಾಪಿಗೆ ಹೋಗಬೇಕು ಯಾವ ಶಾಪಿಗೆ ಬಿಡಬೇಕು ಎಲ್ಲಿ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಎಲ್ಲರಿಗೂ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಇವತ್ತು ಲಾಲ್ಬಾಗ್ ಈಸ್ಟ್ ಗೇಟಿಂದ ಬರ್ತಾ ನಿಮಗೆ 5ನೇ ಅಂಗಡಿ ಆಟೋ ನೇಷನ್ ಅಂತ ಸಿಗುತ್ತೆ ಸೊ ಇವರು ಹೋಲ್ಸೇಲ್ ರೇಟಲ್ಲಿ ಅಕ್ಸೆಸರೀಸ್ ಕೂಡ ಮಾಡ್ತಾರೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಅಕ್ಸೆಸರೀಸ್ ಮಾಡ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ನನ್ನ ರೈಟ್ ಸೈಡಲ್ಲಿ ಎಷ್ಟೊಂದು ಅಕ್ಸೆಸರೀಸ್ ಇರ್ಬೋದು ಅಂತ ಸೊ ಮೋರ್ ದೆನ್ 20 ಬ್ರ್ಯಾಂಡು 40 ಕ್ಕಿಂತ ಹೆಚ್ಚು ಅಕ್ಸೆಸರೀಸು ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ ರೀಸೆಂಟಾಗಿ ನಾನು ಕೂಡ ನನ್ನ ಗಾಡಿಗೆ ಸಿಸ್ಟಮ್ ಹಾಕ್ಸೀನಿ ಸೊ ಯಾವ್ಯಾವ ಸಿಸ್ಟಮು ಏನೇನು ಪ್ರೈಸಿಗಿದೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಂಬರೋಣ ಬನ್ನಿ ಸರ್ ನಮ್ಮ ಚಾನಲಿಗೆ ನಮಸ್ಕಾರ ಸರ್ ನಮಸ್ಕಾರ ಬೈ ದ ವೇ ಹೌ ವಾಸ್ ಯುವರ್ ಎಕ್ಸ್ಪೀರಿಯೆನ್ಸ್ ಲಾಸ್ಟ್ ಟೈಮ್ ಚೆನ್ನಾಗಿದೆ ಸರ್ ಲಾಸ್ಟ್ ಟೈಮು ಸಿಸ್ಟಮ್ ಹಾಕ್ಕೊಟ್ಟಿದ್ದು ತುಂಬ ಚೆನ್ನಾಗಿದೆ 2GB 16GB ಹಾಕ್ಸ್ಕೊಂಡು ಹೋಗಿದೆ ಇವ್ರ ಹತ್ರ ಒಳ್ಳೆ ರೆಸ್ಪಾನ್ಸ್ ಇತ್ತು ಹಾಗೆ ಟಚ್ಚಲ್ಲಿ ಏನೂ ಲ್ಯಾಗ್ ಇಲ್ಲ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಟ್ಟಿದ್ರು ಅದಕ್ಕೋಸ್ಕರ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಮತ್ತೆ ಇವತ್ತು ಈ ಶಾಪಿಗೆ ಬಂದು ಸರ್ ಈ ವಿಡಿಯೋ ಮಾಡೋಣ ನಮ್ಮ ಜನರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಇವತ್ತು ಬಂದು ಇದೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ಸರ್ ಇವತ್ತು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಹಾಗೆ ನಿಮ್ಮ ಶೋರೂಮ್ ಬಗ್ಗೆ ಒಂದು ಸ್ವಲ್ಪ ನಮ್ಮ ಜನರಿಗೆ ತಿಳಿಸ್ಕೊಡಿ ಸರ್ ಶೋರೂಮ್ ಇರೋದು ನಮ್ಮದು 5 ಬ್ರಾಂಚಸ್ ಇದೆ ಓಕೆ ನಂದು ಒಂದು ಹೆಡ್ ಆಫೀಸ್ ಇದೆ ನಾವೇ ಸಾಲ ಪೂರ್ತಿ ಜೆ ಸಿ ರೋಡ್ಗೆ ನಾವೇ ಹೋಲ್ಸೇಲ್ ಡೀಲ್ ಮಾಡೋದು ಸಿಸ್ಟಮ್ಸು ಅದಾದ್ಮೇಲೆ ಸ್ಪೀಕರ್ಸ್ ಇರಲಿ ಸಿಸ್ಟಮ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ನಿಮ್ಗೂ ಗೊತ್ತಿದೆ ನಡೀತಾ ಇರೋದು ಆಂಡ್ರಾಯ್ಡ್ ಸಿಸ್ಟಮ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಆಲ್ಮೋಸ್ಟ್ 80% ಜೆಸಿ ರೋಡ್ಗೆ ನಾವೇ ಡೀಲ್ ಮಾಡೋದು ನೀವೇ ಕೊಡೋದು ನಾವೇ ಕೊಡೋದು ಆಂಡ್ರಾಯ್ಡ್ ಸಿಸ್ಟಮ್ಸ್ ಆಮೇಲೆ ಸ್ಪೀಕರ್ಗಳು ಓಕೆ ಅದಾದ್ಮೇಲೆ ಒಂದು 5 ಬ್ರಾಂಚ್ ಇದೆ ನಿಮಗೆ ಗೊತ್ತಿದಲ್ವಾ ಹೌದು ಸೊ ನಿಮ್ಮ ಮೇನ್ ಬ್ರಾಂಚ್ ನಿಮ್ಮ ಅಣ್ಣವ್ರು ತುಂಬಾ ಕ್ಲೋಸ್ ನನಗೆ ಇದು ಮಾರ್ಕೆಟ್ ಕಚ್ಚರ ಆಗಿಬಿಟ್ಟಿದೆ ಇದಕ್ಕೆ ಹಿಡಿಯೋದು ಮಾಡೋದು ಆ ತರ ಇರಬಾರ್ದು ಕಸ್ಟಮರ್ಗೆ ಏನ್ ಬೇಕಾಗಿದೆ ಅದು ಸಿಗ್ತಾ ಇಲ್ಲ ಹೌದು ಅದಕ್ಕೆ ಏನ್ ಹೇಳ್ತಾ ಇದ್ದೀನಿ ಅದಕ್ಕೆ ಇದು ಒಂದು ಇನಿಷಿಯೇಟಿವ್ ತಗೊಂಡ್ಬಿಟ್ಟು ನೀವು ಬಂದಿದ್ದೀರಾ ನಮ್ಮ ಕಡೆ ನಾವು ಮಾಡೋಣ ನಿಮ್ಮ ಸಬ್ಸ್ಕ್ರೈಬರ್ಗೆ ಏನಾದ್ರೂ ಹೆಚ್ಚು ಒಳ್ಳೆ ಡೀಲ್ ಕೊಡೋಣ ತುಂಬಾ ಜನ ಕನ್ಫ್ಯೂಷನ್ ಆಗಿರುತ್ತೆ ಎಲ್ಲೋ ಹೋಗ್ಬೇಕೇನು ಅಂತ ಒಳ್ಳೆ ಬೆಸ್ಟ್ ಪ್ರೈಸಿಗೆ ಮತ್ತೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡಿ ಸರ್ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಸೊ ಇವತ್ತು ಏನೇನು ಪ್ರಾಡಕ್ಟ್ಸ್ ಇದಾವೆ ಸರ್ ಸರ್ ನಾನು ಎಲ್ಲರೂ ಸ್ಟಾರ್ಟ್ ಮಾಡೋದು ಆಂಡ್ರಾಯ್ಡ್ ಆಂಡ್ರಾಯ್ಡ್ ನಡೀತಾ ಇದೆ ಓಕೆ ಸ್ಟಾರ್ಟ್ ಮಾಡೋಕ್ಕೆ ನಾವು ಏನು ಸ್ಟಾರ್ಟ್ ಮಾಡೋದು ರ್ಯಾಟ್ ಮೆಶ್ ನಲ್ಲಿ ಸ್ಟಾರ್ಟ್ ಮಾಡೋಣ ರ್ಯಾಟ್ ಮೆಶ್ ಹೊಸ ಪ್ರಾಡಕ್ಟ್ ಏನಕ್ಕೆ ಅಂದ್ರೆ ಇದು ಜಾಳಿ ಇದು ರೇಂಜ್ ಎಲ್ಲ ನಡೀತಾ ಇದೆ ಅದಕ್ಕೆ ಎಲ್ಲರಿಗೆ ಕಸ್ಟಮರ್ಸ್ಗೆ ಅದೇ ತೊಂದರೆ ಆಗ್ತಾ ಇದೆ ಇಳಿ ಇದು ಕಚ್ ಮಾಡಿಬಿಟ್ರು ಇದು ಕಚ್ಚಿ ಈ ವೈರ್ ಕಚ್ಚಿ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅದಕ್ಕೆ ನಾವು ರ್ಯಾಟ್ ಮೆಶ್ ಹೊಸ ಇದು ಒಂದು ಪ್ರಾಡಕ್ಟ್ ಬಂದಿದೆ ನಡೀತಾ ಇದೆ ಅದು ಒಂದು ಅದರಿಂದ ಸ್ಟಾರ್ಟ್ ಮಾಡೋಣ ಓಕೆ ಸರ್ ರ್ಯಾಟ್ ಮೆಶ್ ಎಲ್ಲಿದೆ ಸರ್ ಬನ್ನಿ ತೋರಿಸ್ತೀನಿ ಇದು ಬರೋದು ರ್ಯಾಟ್ ಮೆಶ್ ಇದು ಅಲ್ಯೂಮಿನಿಯಂ ಕೋಟ್ ಅಲ್ಯೂಮಿನಿಯಂ ಬರೋದು ಇದಾದ್ಬಿಟ್ಟು ಗಾಡಿ ಕೆಳಗಡೆ ಬಾನೆಟ್ ಇರ್ತದಲ್ಲ ಅಲ್ಲೆಲ್ಲ ಪೂರ್ತಿ ಕವರಿಂಗ್ ಮಾಡೋದು ಅದೇನಿಗೆ ಕವರಿಂಗ್ ಮಾಡೋದು ಅಂದ್ರೆ ಇಳಿ ಹೋಗ್ಬಾರ್ದು ಒಳಗಡೆ ಇದು ರಸ್ಟ್ ಇಡಿಯಲ್ಲ ಸರ್ ಇದು ಏನು ರಸ್ಟ್ ಇದೆ ಅಲ್ಯೂಮಿನಿಯಂ ಇದು ಅಲ್ಯೂಮಿನಿಯಂ ಇದ್ರೆ ರಸ್ಟ್ ಇಡಿಯಲ್ಲ ಓಕೆ ಎಷ್ಟು ವರ್ಷ ಏನಾದ್ರು ಬರುತ್ತೆ ಸರ್ ಇದು ಒಂದು 2 ಇಯರ್ಸ್ ವಾರಂಟಿ ಬರ್ತದೆ ನಮ್ಮ ಕಡೆಯಿಂದ ಇದಕ್ಕೆ 2 ವರ್ಷ ವಾರಂಟಿ ಬರ್ತದೆ ಏನಾದ್ರೂ ಇದ್ರೆ 2 ಇಯರ್ಸ್ ನಲ್ಲಿ ನಾನು ರೆಡಿ ಮಾಡಿ ರೆಡಿ ಮಾಡಿ ಕೊಡ್ತೀರಾ ಸೊ ಎಲ್ಲಿ ಫಿಟ್ ಆಗುತ್ತೆ ಸರ್ ಸರ್ ಇದು ಬಾನೆಟ್ ಕೆಳಗಡೆ ಇರ್ತದಲ್ಲ ನೋಡಿ ಇವತ್ತು ಗಾಡಿ ಇದು ಹೌದು ಇದು ಗಾಡಿ ಕೆಳಗಡೆಯಿಂದ ಇಲ್ಲಿ ಬರ್ತದೆ ಹೌದು 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 ಕೆಳಗಡೆ ಬಂಪರ್ ಕೆಳಗಡೆಯಿಂದ ಬಂಪರ್ ಕೆಳಗಡೆ ಓಕೆ ಅದಾದ್ಮೇಲೆ ಇದು ಸೈಡ್ ನಲ್ಲಿನೂ ಬರ್ತದೆ ಹೌದು ಹೌದು ಇಂಜಿನ್ ಗಾರ್ಡ್ ಸ್ಪೇಸ್ ಇರುತ್ತಲ್ಲ ಓಕೆ
ಅದು ಸ್ಪೇಸ್ ಇರ್ತದೆ ಅದಕ್ಕಿಂತನೂ ಬರ್ತದೆ ಓಕೆ ಸೊ ಅದಕ್ಕೆ ಅಲ್ಲಿ ಕವರ್ ಮಾಡ್ತೀನಿ ಆಮೇಲೆ ಸೆಂಟರ್ ಕೆಳಗಡೆ ಮಾಡ್ತೀನಿ ಆ ಸೈಡ್ ನಲ್ಲಿ ಮಾಡ್ತೀನಿ ಓಕೆ ಒಂದು ಇವಾಗ ನನ್ನ ರಿಟ್ಸ್ ಕಾರಿಗೆ ಅಂದ್ರೆ ಎಷ್ಟು ಆಗುತ್ತೆ ಸರ್ ಸರ್ ಈ ಕಾರಿಗೆ ಬಂದ್ಬಿಟ್ಟು ಹ್ಯಾಚ್ಬ್ಯಾಕ್ ಕಾರ್ಸ್ ಗೆ 3000 ರೂಪೀಸ್ ಆಗ್ತದೆ 3000 ರೂಪಾಯಿ ಆಗುತ್ತೆ ಓಕೆ ವಿತ್ ಲೇಬರ್ ಇನ್ಸ್ಟಾಲೇಷನ್ ಎವ್ರಿಥಿಂಗ್ ಎಲ್ಲ ಓಕೆ ಅದಾದ್ಮೇಲೆ ಇದ್ ಬಿಟ್ಟು ಕಾಂಪ್ಯಾಕ್ಟ್ ಎಸ್‌ಯುವಿಸ್ ಬರ್ತದೆ ಅಲ್ವಾ ವೆನ್ಯೂ ಕ್ರೆಟಾ ಕ್ರೆಟಾ ಎಸ್ ಕ್ರಾಸ್ ಓಕೆ ಆ ತರ ಇದ್ರೆ ನಿಮಗೆ ಬಂದ್ಬಿಟ್ಟು 3800 ರೂಪಾಯಿ ಆಗ್ತದೆ ಓಕೆ 3800 ವಿತ್ ಲೇಬರ್ ವಿತ್ ಫಿಟ್ಟಿಂಗ್ ವಿತ್ ಟ್ಯಾಗಿಂಗ್ ಎಲ್ಲ ಸೇರಿಸಿ ಓಕೆ ಅದಾದ್ಮೇಲೆ ಸ್ವಲ್ಪ ದೊಡ್ಡ ಗಾಡಿ ಇನ್ನೋವಾ ಕ್ರಿಸ್ಟಾ ಇನ್ನೋವಾ ಕ್ರಿಸ್ಟಾ ಫಾರ್ಚುನರ್ ಎಕ್ಸ್‌ಯುವಿ ಓಕೆ ಎಂಡೋವರ್ ಅದೆಲ್ಲ ಬಂದ್ರೆ 4 ವರ್ಷ ಆಗುತ್ತೆ 4 ವರ್ಷಕ್ಕೆ ಆಗುತ್ತೆ ಸೋ ಇದಕ್ಕೆ ವಾರಂಟಿ ಕೂಡ ಕೊಡ್ತಾರೆ 2 ವರ್ಷ ಏನು ಪ್ರಾಬ್ಲಮ್ ಆಗೋದಿಲ್ಲ ಏನಾದರೂ ಬಂದ್ರೆ ಏನಾದರೂ 2 ಇಯರ್ಸ್ ನಲ್ಲಿ ಏನಾದರೂ ಕಟ್ ಆಗಿದ್ರೆ ನಾನು ಆಫೀಸ್ ಚೇಂಜ್ ಮಾಡಿ ಕೊಡ್ತೀನಿ ಪ್ಲೀಸ್ ಚೇಂಜ್ ಮಾಡಿ ಕೊಡ್ತೀರಾ ಸೋ ಇದಾದ್ಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಎಲ್ಲಿ ಹೋಗೋಣ ಸರ್ ಸರ್ ನೆಕ್ಸ್ಟ್ ಪ್ರಾಡಕ್ಟ್ ಎಲ್ಲ ಕೇಳ್ತಾ ಇದ್ರೆ ಆಂಡ್ರಾಯ್ಡ್ ಏ ಹೋಗ್ಬಿಡಣ ಸೊ ಆಂಡ್ರಾಯ್ಡ್ ಸಿಸ್ಟಮ್ ಮೋಸ್ಟ್ ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್ ಯಾವ ಕಾರ್ ತಗೊಂಡ್ರೆ ಫಸ್ಟ್ ಸಿಸ್ಟಮ್ ಹಾಕ್ಸೋದು ಆಂಡ್ರಾಯ್ಡ್ ಸಿಸ್ಟಮ್ ಫಸ್ಟ್ ಅಲ್ಲಿಗೆ ಹೋಗೋಣ ಸರ್ ಯಾವ ಸಿಸ್ಟಮ್ ಫಸ್ಟ್ ತೋರ್ಸಕ್ಕೆ ಇಷ್ಟಪಡ್ತೀರಾ ಸರ್ ಇದು ಒಂದು ಬ್ರ್ಯಾಂಡ್ ಇದೆ GMC ಅಂತ ಓಕೆ ಈ ಬ್ರ್ಯಾಂಡ್ ನಲ್ಲಿ ನಿಮ್ದೆ 2GB RAM 16GB ಇನ್ಬಿಲ್ಟ್ ಮೆಮೊರಿ ಬರ್ತದೆ ಓಕೆ ಅದಾದ್ಮೇಲೆ 1 ಇಯರ್ ರಿಪ್ಲೇಸಬಲ್ ಗ್ಯಾರಂಟಿ ಬರ್ತದೆ ರಿಪ್ಲೇಸಬಲ್ ಗ್ಯಾರಂಟಿ ಸೋ ಸಿಸ್ಟಮ್ ಒಂದ್ಸತಿ ಓಪನ್ ಮಾಡಿ ತೋರಿಸಿ ಸರ್ ಇದು ಬೇಸಿಕ್ ಸಿಸ್ಟಮ್ ಇದು ಓಕೆ 2GB 16GB ಸಾಕು ನನ್ನ ಕಾರಿಗೂ ಅದೇ ಇರೋದು ಸೋ ಟಚ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿರುತ್ತೆ 9 ಇಂಚ್ ಟಚ್ ಸ್ಕ್ರೀನ್ ಫುಲ್ ಸ್ಕ್ರೀನ್ ಬರ್ತದೆ ಸೋ ಇದೇ ಸಿಸ್ಟಮ್ ನನ್ನ ಕಾರಲ್ಲೂ ಇರೋದು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಮಾಡ್ಕೊಟ್ಟಿದ್ರು ಹಾಗೆ ಟಚ್ ರೆಸ್ಪಾನ್ಸ್ ಚೆನ್ನಾಗಿದೆ ಯಾವುದೇ ತರ ಲ್ಯಾಗ್ ಆಗೋದಿಲ್ಲ ರಿವರ್ಸ್ ಕ್ಯಾಮ್ರಾನು ಇದಕ್ಕೆ ಅಟ್ಯಾಚ್ ಆಗುತ್ತೆ ಸೊ ಇದು ಬರುತ್ತಲ್ಲ ಸರ್ ಅದಕ್ಕೆ ಸ್ಟೀರಿಂಗ್ ಕಂಟ್ರೋಲ್ ಆಗ್ಬಹುದು ಸ್ಟೀರಿಂಗ್ ಕಂಟ್ರೋಲ್ ಇದರಲ್ಲಿ ಬಟನ್ಸ್ ಹೌದು ಹೌದು ಅದನ್ನು ನಡೀತದೆ ಅದನ್ನು ಅದಕ್ಕೆ ಸೆಟಪ್ ಆಗುತ್ತೆ ಎಲ್ಲರಿಗೆ ಸೆಟಪ್ ಆಗುತ್ತೆ ಬಟ್ ಕೆಲವು ಗಾಡಿ ಇರ್ತದೆ ನೆಕ್ಸಾನ್ ಅದರ ಟಾಟಾ ಅದು ಹೈ ಎಂಡ್ ಸಿಸ್ಟಮ್ ಅದಕ್ಕೆ ಕ್ಯಾನ್ವಾಸ್ ಹಾಕಬೇಕು ಅದಕ್ಕೆ ಕ್ಯಾನ್ವಾಸ್ ಹಾಕಬೇಕು ಅಂತ ನಿಮಗೆ ಒಂದು ಕಾಂಬೋ ಆಫರ್ ಇಕ್ಕಿದ್ದೀನಿ ಕಾಂಬೋ ಆಫರ್ ಏನೇನ್ ಬರುತ್ತೆ ಸರ್ ಅದರಲ್ಲಿ ಅದು ಕಾಂಬೋ ನಲ್ಲಿ ಒಂದು ಸಿಸ್ಟಮ್ ಒಂದು ರಿವರ್ಸ್ ಕ್ಯಾಮೆರಾ ಅದಾದ್ಮೇಲೆ ಏರೆಟ್ ಸೆಟ್ ಸ್ಪೀಕರ್ ನಾಲ್ಕು ಡೋರಿಗೂ ಒಂದು ಸ್ಪೀಕರ್ ಅದು ಬಂದ್ಬಿಟ್ಟು ಬರೀ ನಿಮ್ಮವ್ರಿಗೆ ನಿಮ್ ಸಬ್ಸ್ಕ್ರೈಬರ್ಸ್ ಇದೆ ಅಲ್ವಾ ಬರೀ ಅವ್ರಿಗೆ ಅದು ಏನಾದ್ರು ಯಾರಾದ್ರೂ ಕಾರ್ಸ್ ಗಳಲ್ಲಿ ಬಂದ್ರೆ ಅವ್ರಿಗೆ ಮಾತ್ರ ಅದು 8000 ರೂಪೀಸ್ ಆಗ್ತದೆ 8000 ರೂಪಾಯಿಗೆ ನಿಮಗೆ ಸ್ಪೀಕರ್ ಸಿಸ್ಟಮ್ ಆಮೇಲೆ ಒಂದು ಎಲ್ಇಡಿ ಕ್ಯಾಮ್ರಾ ಓಕೆ ತೋರಿಸ್ತೀನಿ ಇದೊಂದು ಎಲ್ಇಡಿ ಕ್ಯಾಮ್ರಾ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀರಾ ಸೊ ಅದಾದ್ಮೇಲೆ ಸ್ಪೀಕರ್ ಯಾವ್ದು ಕೊಡ್ತೀರಾ ಸರ್ 2.5 ಸ್ಪೀಕರ್ ಬರ್ತದೆ ಸೊ ಪಯನೀರ್ ಸ್ಪೀಕರ್ಸ್ ಯಾವ್ದು ನಾರ್ಮಲ್ ಲೋಕಲ್ ಸ್ಪೀಕರ್ಸ್ ಅಲ್ಲ ಪಯನೀರ್ ಸ್ಪೀಕರ್ಸ್ ಮತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಮತ್ತೆ ರಿವರ್ಸ್ ಕ್ಯಾಮ್ರಾ ಎಲ್ಲದಕ್ಕೂ ವ್ಯಾರಂಟಿ ಇದೆ 4 ಸ್ಪೀಕರ್ ಸೊ ಟೋಟಲ್ ಆಗಿ ಎಲ್ಲ ಸೇರಿ ಕಾಂಬೋ 8000 ರೂಪಾಯಿ ಮಾಡ್ಕೊಡ್ತೀರಾ ಫೈನಲ್ ಅದು ಬರೀ ನಿಮ್ ಕಸ್ಟಮರ್ಸ್ ಗೆ ಎಕ್ಸ್ಕ್ಲೂಸಿವ್ ಆಫ್ ಫ್ರೇಮ್ ಫಿನಿಷರ್ ಬರ್ತದೆ ಫಿನಿಷರ್ ಬಿಟ್ಟು ಯಾಕೆಂದ್ರೆ ಬೇರೆ ಬೇರೆ ಗಾಡಿಗೆ ಬೇರೆ ಬೇರೆ ಫಿನಿಷರ್ಸ್ ಬರ್ತದೆ ಫಿನಿಷರ್ ಸ್ಟಾರ್ಟ್ ಆಗ್ಬಿಟ್ಟು 600 ರೂಪಾಯಿಂದ ಸ್ಟಾರ್ಟ್ ಇದೆ ಅದರಿಂದ 2800 ತನಕ ಇದೆ ಅದಕ್ಕೆ ಬೇರೆ ಬೇರೆ ಗಾಡಿಗೆ ಬೇರೆ ಬೇರೆ ಫ್ರೇಮ್ಸ್ ಇದೆ ಸರ್ ಇವಾಗ ಅದು ಕಾಂಬೋ ನೋಡಿದ್ವಿ ಇವಾಗ ಬರೀ ಸಿಸ್ಟಮ್ ಬೇಕು ಅನ್ನೋರಿಗೆ ಯಾವ ಸಿಸ್ಟಮ್ ಬೆಸ್ಟ್ ಸರ್ ಬರೀ ಸಿಸ್ಟಮ್ ಬಂದ್ರೆ ನಿಮ್ಗೆ ಹೇಳಿದೆ ನೀವು ಒಂದು ಬರೀ ಸಿಸ್ಟಮ್ ಬೇಕಾಗಿದ್ರೆ ನಿಮ್ದು ಇದು ಸಿಸ್ಟಮ್ 6000 ರೂಪಾಯಿ ಆಗ್ತದೆ 6000 ರೂಪಾಯಿ ಸಿಸ್ಟಮ್ ಓಕೆ 2GB 16GB ನಾ 16GB ಇರ್ತದೆ ವಿತ್ ಡ್ಯುಯಲ್ ಸ್ಕ್ರೀನ್ ಬರ್ತದೆ ಸ್ಪ್ಲಿಟ್ ಸ್ಕ್ರೀನ್ ನಡೆಯಬಹುದು ಸಿಸ್ಟಮ್ ನಲ್ಲಿ ಅದಾದ್ಮೇಲೆ ಎಫ್ಎಂ ಬಂದ್ಬಿಡ್ತದೆ ಯೂಟ್ಯೂಬ್ ಎಲ್ಲ ಬೇಸಿಕ್ ಫೀಚರ್ಸ್ ಎಫ್ಎಂ ಗೂಗಲ್ ಮ್ಯಾಪ್ಸ್ ಎಲ್ಲ ಬರುತ್ತೆ ಸ್ಪ್ಲಿಟ್ ಸ್ಕ್ರೀನ್ ಬರುತ್ತೆ ಬ್ರೈಟ್ನೆಸ್ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಸೊ ಎಲ್ಲ ಸೇರಿ ಎಷ್ಟು ಕೊಡ್ತೀರಾ ಸರ್ 6000 ರೂಪಾಯಿ 6000 ಎಕ್ಸ್ಕ್ಲೂಸಿವ್ ಆಫ್ ಫ್ರೇಮ್ ಫ್ರೇಮ್ ಬಿಟ್ಟು 6000 ರೂಪಾಯಿಗೆ ಸಿಸ್ಟಮ್ ಸೇಮ್ ಆಗ್ಲೇ ಏನು ನಿಂತು ತೋರ್ತಿದ್ರೆ ಅದೇ ಸಿಸ್ಟಮ್ ಸರ್ ಇನ್ನ ಜಾಸ್ತಿ ಇದು ಬೇಕು ರ್ಯಾಮ್ ಇನ್ ಬೇಕು ಅಂದ್ರೆ ಆಮೇಲೆ ಇನ್ನ ಜಾಸ್ತಿ ಅಂದ್ರೆ ಇದೇ ಬ್ರ್ಯಾಂಡ್ ನಲ್ಲಿ ಓಕೆ 216 ಬರ್ತದೆ ವಿತ್ ಆಪಲ್ ಕಾರ್ ಪ್ಲೇ ಬರ್ತದೆ ಆಪಲ್ ಕಾರ್ ಪ್ಲೇ ಅಂದ್ರೆ ಈಗ ಗೊತ್ತಿದೆಲ್ಲ ಸರ್ ಓಕೆ ಆಪಲ್ ಕಾರ್ ಪ್ಲೇ ಅಂದ್ರೆ ಸೇಮ್ ಅದೇ ಸಿಸ್ಟಮ್ ಇದಕ್ಕೆ 2GB 16GB RAM ಆಪಲ್ ಕಾರ್ ಪ್ಲೇ ಆಂಡ್ರಾಯ್ಡ್ ಆಟೋ ಬರುತ್ತೆ ವೈರ್ಲೆಸ್ ಕನೆಕ್ಷನ್ ಸೊ ಇದೊಂದು ಫೀಚರ್ ಇದಕ್ಕೆ ಎಷ್ಟು ಆಗುತ್ತೆ ಸರ್ ಸರ್ ಇದಕ್ಕೆ ಬಂದ್ಬಿಟ್ಟು 10500 ರೂಪೀಸ್ ಆಗ್ತದೆ 10000 ನಿಮಗೆ 2GB 16GB ವಿತ್ ವೈರ್ಲೆಸ್ ಕಾರ್ ಪ್ಲೇ ಆಪಲ್ ಕಾರ್ ಪ್ಲೇ ಮತ್ತೆ ಆಂಡ್ರಾಯ್ಡ್ ಆಟೋ ಸೊ ಇದಾದ್ಮೇಲೆ ನಮಗೆ ಒಂದು 2GB 32GB ಬೇಕು 4GB 64GB ಬೇಕು 432 ಓಕೆ ನೋಡಿ ಇದು ನೋಡಿ 4GB RAM 32GB ಇನ್ಬಿಲ್ಟ್ ಮೆಮೊರಿ ಓಕೆ ಇದು ವಿತ್ ಫ್ರೇಮ್ ಬಿಟ್ಬಿಟ್ಟು ನಿಮಗೆ ಯಾರಾದ್ರೂ ಬೇಸಿಕ್ ಗಾಡಿ ಸ್ವಿಫ್ಟ್ ಯಾವ್ದಾದ್ರು ಇದ್ರೆ 12500 ಆಗ್ತದೆ 12000 ವಿತ್ 4GB 32GB ವಿತ್ ಆಪಲ್ ಕಾರ್ ಪ್ಲೇ ಫುಲ್ ಟಾಪ್ ಅಂಡ್ ಸೊ ಇದೇ ಹೈಯೆಸ್ಟ್ ಇರೋದು 4GB 32GB ವಿತ್
ಆಪಲ್ ಕಾರ್ ಪ್ಲೇ ಆಂಡ್ರಾಯ್ಡ್ ಆಟೋ ವಿತ್ ಶಿಫ್ಟ್ ಅಂತ ಕರಿಗೆ ಫಿನಿಷರ್ ಸೇರಿ 12,500 ಫೈನಲ್ ಮಾಡ್ಕೊಡ್ತೀರಾ? ಇದೆ ಹೋಲ್ಸೇಲ್ ರೇಟ್. ನಾವೆಲ್ಲ ಹೋಲ್ಸೇಲ್ ಡೀಲರ್ಸ್, ನಮ್ದೆಲ್ಲ ಹೋಲ್ಸೇಲ್ ರೇಟ್. ಎ1 ಐಟಮ್ ಹಾಕ್ತೀನಿ, ಕ್ವಾಲಿಟಿ ಬಗ್ಗೆ. ಸೊ ಇದಕ್ಕೆಲ್ಲ ವ್ಯಾರಂಟಿ ಇದೆ? 1 ವರ್ಷ ಗ್ಯಾರಂಟಿ ಇರೋದು, ವಾರಂಟಿ ಅಲ್ಲ. ವಾರಂಟಿ ಅಂದ್ರೆ ಏನಾದ್ರು ಹೋಗ್ರೆ ರೆಡಿ ಮಾಡಿ ಮಾಡ್ಕೊಡ್ತಾರೆ. ಹೌದು, ನಾವೆಲ್ಲ ಗ್ಯಾರಂಟಿ ಇರೋದು, ಏನಾದ್ರು ಹೋಗ್ರೆ ರಿಪ್ಲೇಸ್ ಮಾಡಿ ಕೊಡ್ಬಿಡ್ತೀವಿ. ಸೊ ಈ ಬ್ರ್ಯಾಂಡ್ ಬೇಡ ನನಗೆ, ಬೇರೆ ಬ್ರ್ಯಾಂಡ್ ಬೇಕು ಅಂತಂದ್ರೆ ನಮ್ಮ ಹತ್ರ ಸುಮಾರು ಇದೆ ಬ್ರ್ಯಾಂಡ್ಗಳು. ಬಟ್ ಇದು ಏನು ನೋಡಿ, ಒನ್ ಪ್ಲಸ್ ಅಂತ ಬ್ರ್ಯಾಂಡ್ ಇದು. ಓಕೆ, ಇದು ಬಂದ್ಬಿಟ್ಟು ಬೇಸಿಕ್ ಸಿಸ್ಟಮ್ ಬರ್ತದೆ, 2GB RAM 16GB ಇನ್ಬಿಲ್ಟ್ ಮೆಮೊರಿ. ಓಕೆ, ಸೊ GMCಗೂ ಇದಕ್ಕೆ ಏನು ಡಿಫ್ರೆನ್ಸ್ ಸರ್? ಸರ್ ಎಲ್ಲರೂ ಇದು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದೇ ಪದಾರ್ಥ ಬರೀ ಬ್ರ್ಯಾಂಡಿಂಗ್ ಮಾಡಿ ಕೆಲವರು ವ್ಯಾಪಾರ ಮಾಡ್ತಾರೆ. ಬಟ್ ಇದು ಕ್ವಾಲಿಟಿ ಇರ್ತದೆ. ಇದು ಬಂದ್ಬಿಟ್ಟು TS7 ಸ್ಕ್ರೀನ್ ಬರ್ತದೆ, ಸ್ವಲ್ಪ ಒಳಗಡೆ ಫೀಚರ್ ಸ್ವಲ್ಪ ಒಳ್ಳೇದಿರ್ತದೆ. ಟಚ್ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ, ಸ್ವಲ್ಪ ಒಳ್ಳೇದು ಪದಾರ್ಥ. ಓಕೆ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಒಳ್ಳೇದಿದೆ. 4K ಸಪೋರ್ಟ್ ಮಾಡ್ತದೆ. ಇದು ಬಂದ್ಬಿಟ್ಟು ಬರೀ ಸಿಸ್ಟಮ್ ನಿಮಗೆ 7,000 ರೂಪಾಯಿ ತನಕ ಆಗ್ತದೆ. 7,000 ರೂಪಾಯಿ. ಇದು HD RAM ಸರ್, 2GB 16GB ಬೇಸಿಕ್ ಸಿಸ್ಟಮ್ ವಿತ್ ಸ್ಪ್ಲಿಟ್ ಸ್ಕ್ರೀನ್. ಸ್ವಲ್ಪ ಸ್ಕ್ರೀನ್ ಕ್ಲಾರಿಟಿ 4K ರೆಕಾರ್ಡಿಂಗ್ ಬರುತ್ತೆ. 7,000 ರೂಪಾಯಿ ಮಾಡ್ಕೊಡ್ತೀರಾ ಫೈನಲ್ ಇದನ್ನ? ಸೊ ಇದಾಯ್ತು. ಇದ್ರ ನೆಕ್ಸ್ಟ್ ಬೇಕಪ್ಪ ನನಗೆ ಇನ್ನ ಕ್ವಾಲಿಟಿ, ಇದು ಬ್ರ್ಯಾಂಡೆಡ್ ಬೇಕು ಅಂತ ಹೇಳಿದ್ರೆ ಬ್ರ್ಯಾಂಡೆಡ್ ಅಂದ್ರೆ ನಮ್ಮ ಹತ್ರ ಕ್ರಾಸ್ಲಿಂಗ್ ವೀಲ್ಸ್ ಇದೆ ಸರ್, ಕ್ರಾಸ್ಲಿಂಗ್ ವೀಲ್ಸ್ ಅಂತ. ಇದೆಲ್ಲ MRP ಐಟಮ್ ಬರ್ತದೆ. ಓಕೆ, ಎಲ್ಲಾ MRP ಶೋರೂಮ್ ಎಲ್ಲ ಇದೆ ಅಲ್ವಾ? ಓಕೆ, ಕ್ರಾಸ್ಲಿಂಗ್ ಅಂತ ಬ್ರ್ಯಾಂಡ್ ಇದೆ, ಶೋರೂಮ್ ಇದೆ, ಸೆಂಟ್ರಲ್ ಲಾಕ್. ಓಕೆ, ಎಲ್ಲಾ ಅವರೇ ಮಾಡೋದು. ಓಕೆ, ಇದು ಬಂದ್ಬಿಟ್ಟು ನಿಮಗೆ 2GB RAM 16GB ಇರ್ತದೆ. ಓಕೆ, ಬರಿ ಸಿಸ್ಟಮ್ ಬಂದ್ಬಿಟ್ಟು 9,000 ರೂಪಾಯಿ. ಬರಿ ಸಿಸ್ಟಮ್ ಆದ್ರೆ 9,000 ಸರ್. ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಸರ್? ಸರ್ ಡಿಫ್ರೆನ್ಸ್ ಏನಿಲ್ಲ, ಕೆಲವರು ಬ್ರ್ಯಾಂಡ್ ವ್ಯಾಲ್ಯೂ ಇರ್ತದೆ. ಓಕೆ, ಇದು ಹಳ್ಳೆ ಒಳ್ಳೇದು, ಹಳ್ಳೆಯಿಂದ ಬ್ರ್ಯಾಂಡ್ ನಡೀತಾ ಇದೆ, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ಸ್ ಇದೆ. ಓಕೆ, ಅದನ್ನೆಲ್ಲ ಎಲ್ಲ ನಡೀತಾ ಇದೆ. ಸೊ ಎಲ್ಲ ಒಂದೇ ಕ್ವಾಲಿಟಿ, ಬಟ್ ಬ್ರ್ಯಾಂಡ್ ಸ್ಮೆಲ್ ಡಿಪೆಂಡ್ ಸರ್. ಓಕೆ, ಅದಕ್ಕಿಂತ ನಾವೇನ್ ಹೇಳ್ತೀನಿ ಅಂದ್ರೆ ಇದಕ್ಕಿಂತ ಅದೇ ನಡೀತಾ ಇರ್ತದೆ. ಓಕೆ, ಸೊ ಎಲ್ಲದಕ್ಕೂ ವ್ಯಾರಂಟಿ ಇರುತ್ತೆ, ಎಲ್ಲ ಇರುತ್ತೆ. ಸೇಮ್ ಒಂದೇ ಪ್ರಾಡಕ್ಟ್, ಬ್ರ್ಯಾಂಡ್ ಮೇಲೆ ಡಿಫ್ರೆನ್ಸ್. ಸೊ ಅದಾದ್ಮೇಲೆ ಬ್ಲಾಕ್ ಪಂಚ್, ಓಕೆ, ಇದ್ರಲ್ಲಿ ಏನ್ ಸ್ಪೆಷಲ್ ಫೀಚರ್ ಇದೆ ಸರ್? ಲೋಪಾಂಗ್ ಅಂದ್ರೆ ಇದು ಜಮನ್ ಇದೆ. ಹೌದು, ಇದು ಜಮನ್ ಇದು, ಇದು ಬ್ಲೋಪಾಂಗ್ ಎಲ್ಲರಿಗೆ ಗೊತ್ತಿದೆ. ಇದು ಬ್ಲೋಪಾಂಗ್ ಕೀಲಾರ್ಗೂ 980. ಓಕೆ, ಏನ್ ಫೀಚರ್ಸ್ ಇದೆ ಸರ್ ಇದ್ರಲ್ಲಿ? ಸರ್ ಇದು 2GB 32GB ಬರ್ತದೆ ರಾಮ್. ಅದಾದ್ಮೇಲೆ ಸ್ವಲ್ಪ ಒಳ್ಳೇದು ಬ್ರ್ಯಾಂಡ್ ಕ್ವಾಲಿಟಿ, ಕ್ವಾಲಿಟಿ ಅಂದ್ರೆ ಹೈ ಎಂಡ್ ಸರ್. ಕ್ವಾಲಿಟಿ ಓಕೆ, ಇದ್ರಲ್ಲಿ ಆಪಲ್ ಕಾರ್ಪ್ಲೇ ಬರಲ್ಲ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ರಿವರ್ಸ್ ಕ್ಯಾಮ್ರಾ ತುಂಬಾ ಜನ ಕೇಳ್ತಾರೆ, ಅದ್ರಲ್ಲಿ ಎಷ್ಟು ಕ್ವಾಲಿಟಿ ಇದಾವೆ? ಸರ್ ರಿವರ್ಸ್ ಕ್ಯಾಮ್ರಾನಲ್ಲಿ ಬಹಳ ಕ್ವಾಲಿಟಿ ಇದೆ. ಇದು ಬೇಸಿಕ್ ಒಂದು LED ಕ್ಯಾಮ್ರಾ ಬರ್ತದೆ. ಓಕೆ, ಇದು ಬಂದ್ಬಿಟ್ಟು 800 ರೂಪಾಯಿ ಆಗ್ತದೆ. 800 ರೂಪಾಯಿ ಇದು ಕ್ಯಾಮ್ರಾ. ಇದು ಕ್ಲಾರಿಟಿ ಹೆಂಗಿರುತ್ತೆ? HD ಕ್ಲಾರಿಟಿ, HD ಓವರ್ ಕ್ಲಾರಿಟಿ ಇರಲ್ಲ, ನಾರ್ಮಲ್ ಕ್ಲಾರಿಟಿ. ಅದಾದ್ಮೇಲೆ ಸ್ವಲ್ಪ ಒಳ್ಳೇದಂದ್ರೆ ಕ್ರಾಸ್ಲಿಂಗ್ ಇದೆ, ಅದು ತೋರಿಸಲ್ಲ. ಓ, ಈ ಬ್ರ್ಯಾಂಡ್ ಕ್ರಾಸ್ಲಿಂಗ್ ಅವ್ರದ್ದೆ. ಅದು ನೋಡಿ, MRP ಬಂದ್ಬಿಟ್ಟು 3,600 ರೂಪಾಯಿ ಇರೋದು. ಓಕೆ, ಇದು ಬಂದ್ಬಿಟ್ಟು ನಾನು ನಿಮ್ಗೆ 1,300 ರೂಪೀಸ್ ಮಾಡಿದ್ದೀನಿ. 1,300 ರೂಪಾಯಿ ಮಾಡ್ಕೊಡ್ತೀರಾ? ಸೊ ಎಕ್ಸ್ಟ್ರಾ ದುಡ್ಡು ಹಾಕಿದ್ರೆ ಇನ್ನ ಕ್ಲಾರಿಟಿ ಬರುತ್ತೆ, ಕ್ವಾಲಿಟಿ. ಸೊ ವ್ಯಾರಂಟಿ ಇರ್ತಾವ ಸರ್ ಇದಕ್ಕೆ? 1 ಇಯರ್. ಸೊ ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಸರ್? ನೋಡಕ್ಕೆ ಏನು ಡಿಫ್ರೆನ್ಸ್ ಕಾಣಲ್ಲ, ಯೂಸ್ ಮಾಡಿದ ತಕ್ಷಣ ಡಿಫ್ರೆನ್ಸ್ ಕಾಣೋದು. ಸೈಜ್ ಸ್ವಲ್ಪ ದೊಡ್ಡ ಇರ್ತದೆ, ನೀವು ನೋಡ್ತಿರ್ಬೋದು. ನೀವು ನೋಡ್ತಿರ್ಬೋದು, ಏನು ಡಿಫ್ರೆನ್ಸ್ ಇಲ್ಲ, ಒಂದೇ ತರ. ಬ್ರ್ಯಾಂಡ್ ಮಾತ್ರ ಚೇಂಜ್, ಕ್ಲಾರಿಟಿ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ. ಸೊ ಇದು ನನ್ನ ಹತ್ರ ಇರೋದು ಲೋ ಕ್ವಾಲಿಟಿ, ಸ್ವಲ್ಪ ನೀಟಾಗಿ ಕಾಣಿಸೋದಿಲ್ಲ ಹಿಂದ್ಗಡೆ, ಇದು ಹಾಕಿದ್ರೆ ಕ್ಲಿಯರ್ ಆಗಿ ಕಾಣಿಸ್ಬೋದು ಅನ್ಸುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬ್ರ್ಯಾಂಡ್ ಸರ್? ಸರ್ ನೆಕ್ಸ್ಟ್ ಬ್ರ್ಯಾಂಡ್ ಬ್ಲೋಪಾಂಗ್ ಬರ್ತದೆ. ಓಕೆ, ಬ್ಲೋಪಾಂಗ್ ಇದ್ರೆ ನಿಮ್ಗೆ 1,900 ರೂಪೀಸ್ ಆಗ್ತದೆ. 1,900 ರೂಪಾಯಿ ಬರೀ ಕ್ಯಾಮ್ರಾ. ಸೊ ಇದ್ರಲ್ಲಿ ಕ್ಲಾರಿಟಿ ಎಲ್ಲ ಹೇಗಿರುತ್ತೆ? HD ಕ್ಯಾಮ್ರಾ ಬರೋದಿದೆ, HD ಕ್ಯಾಮ್ರಾ. ಸೊ ಫುಲ್ ಕ್ಲಿಯರ್ ಇರುತ್ತಲ್ಲ ಸರ್? ಸೊ HD ಕ್ಯಾಮ್ರಾ ನೋಡ್ತಿರ್ಬೋದು ಒಳಗಡೆ, ಇದಕ್ಕಿಂತ ಒಳ್ಳೇದು ಯಾವ್ದು ಕ್ಯಾಮ್ರಾ ಬರಲ್ಲ. ನಿಮಗೆ 3 ವೆರೈಟಿ ಕ್ಯಾಮ್ರಾ ಇದೆ, ನಿಮಗೆ ಯಾವ್ದು ಬೆಸ್ಟ್ ಆಗುತ್ತೆ ಆ ಕ್ಯಾಮ್ರಾ ಬಂದು ಹಾಕ್ಸ್ಕೊಂಡು ಹೋಗ್ಬೋದು. LEDs ನಡೀತಾ ಇದೆ. ಓಕೆ, LEDs ನಿಮಗೆ ಸರ್, LED ಅಲ್ಲಿ ತುಂಬಾ ಜನಕ್ಕೆ ಮೋಸ ಮಾಡ್ತಾ ಇದಾರೆ. ಏನಂತ ಹೇಳಿದ್ರೆ, ಕಡಿಮೆ ರೇಟಿಂದ ಅವ್ರಿಗೆ ಜಾಸ್ತಿ ಹೇಳಿ ಹಂಗ್ ಫೋಕಸ್ ಬರುತ್ತೆ, ಹಿಂಗ್ ಫೋಕಸ್ ಬರುತ್ತೆ ಅಂತ ಮೋಸ ಮಾಡ್ತಾ ಇದಾರೆ. ಸೊ ನೀಟಾಗಿ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್. ಹೇಳ್ತಾ ಇದ್ದೀನಿ ಅಂದ್ರೆ, LEDs ನಲ್ಲಿ LED ಅಂದ್ರೆ ಇಟ್ಸ್ ಅ ಬೇಸಿಕ್ ಲೈಟ್, ಅದನ್ನು ಬೇಸಿಕ್ ಲೈಟ್ ಇನ್ ದ ಶೇಡ್ ಆಫ್ ವೈಟ್. ಹೌದು, ವೈಟ್ ಶೇಡ್ ನಲ್ಲಿ ಲೈಟ್ ಬರೋದು ಅದು ಹಲೋಜನ್ ತರಾನೆ. ಹೌದು, ಅದ್ LEDs ನಲ್ಲಿ ಪವರ್ ಬರ್ತದೆ, ಕೆಲ್ವಿನ್ಸ್ ಬರ್ತದೆ. ಹೌದು, ಕೆಲ್ವಿನ್ಸ್ ಬರ್ತದೆ, ಲುಮಿನಸ್ ಬರ್ತದೆ. ಓಕೆ, ನಿಮ್ಗೆ ಹೇಳ್ತೀನಿ, ಇದು ಒಂದ್ ಬೇಸಿಕ್. ಇದು ಬಂದ್ಬಿಟ್ಟು 52 ವ್ಯಾಟ್ಸ್ ಒಂದ್ ಬಲ್ಪ್, ಇದು 52 ವ್ಯಾಟಿಂದ ಒಂದ್ ಬಲ್ಪ್. ಸೊ ನಾರ್ಮಲ್ ಕಾರ್ ಅಲ್ಲಿ ಹ್ಯಾಲೋಜನ್ 30 ವ್ಯಾಟಿಂದ ಇರುತ್ತೆ, 55 ವ್ಯಾಟ್ಸ್ ಇರೋದು. ಓಕೆ, ಬರೀ ಅದು ಬೇರೆ. ವ್ಯಾಟ್ಸ್ ಅಂದ್ರೆ ಇದು ಕೆಲ್ವಿನ್ ಬರ್ತದೆ, ಶೇಡ್ ಬರ್ತದೆ, ಶೇಡ್ಸ್. ಓಕೆ, 6,000 ಶೇಡ್ ಅಂದ್ರೆ ಎಲ್ಲೋ ಕಿಂತ ವೈಟ್ ಬಹಳ ಪವರ್, ಪ್ಯೂರ್ ವೈಟ್ ಇರುತ್ತೆ. ಓಕೆ, ಇದು ಬಂದ್ಬಿಟ್ಟು 6,000 ಕೆ ಫುಲ್ ಪ್ಯೂರ್ ವೈಟ್ ವೈಟ್ ಬರ್ತದೆ. 4,500 ಅಂದ್ರೆ ಸ್ವಲ್ಪ ಯೆಲ್ಲೋಯಿಶ್ ಬರುತ್ತೆ. ಸೊ ಎಷ್ಟು ವ್ಯಾಟಿನ ಬಲ್ಬ್ ಸರ್? ಇದು 52 ವ್ಯಾಟ್ಸ್ ಪರ್ ಬಲ್ಬ್. ಇದು ಬೇಕಾಗಿದ್ರೆ ನಿಮ್ಗೆ 1,900 ರೂಪೀಸ್. ಫೋಕಸ್ ಹೆಂಗಿರುತ್ತೆ ಸರ್ ಇದು? ಸರ್ ಇದು ನಡೀತದೆ, ನಡೆಯುತ್ತೆ, ಓವರ್ ಇರಲ್ಲ, ನಾರ್ಮಲ್. ನೋ, ನಾರ್ಮಲ್. ಓಕೆ, ಬ್ಲೋಪಂಕ್ ಇದೆ. ಓಕೆ, ಬ್ಲೋಪಂಕ್. ಇದು ಬಂದ್ಬಿಟ್ಟು 70 ವ್ಯಾಟ್ಸ್ ಆಗ್ತದೆ.
ಓಕೆ ಒಂದು ಬಲ್ಬ್ ಎಷ್ಟು ಒಂದು ಬಲ್ಬ್ 70 ವ್ಯಾಟ್ಸ್ ಇದೆ ಬ್ಲೋ ಪಂಕು ಒಳ್ಳೆದು ಓಕೆ ಸೊ ಇದಕ್ಕೆ ಬಲಾಸ್ಟ್ ಕೊಟ್ಟಿದ್ದಾರೆ ಬಲಾಸ್ಟ್ ಕೊಟ್ಟಿದ್ದಾರೆ ಓಕೆ ಅದು ಏನಕ್ಕೆ ಅಂದ್ರೆ ಏನಾದರೂ ಬಲ್ಬ್ ಹೋಗಿದ್ರೆ ಬರಿ ಇಲ್ಲಿ ತಂಗ ಬಂದ್ಬಿಟ್ಟು ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಇಲ್ಲಿಗೆ ಎಂಡ್ ಆಗಲಿ ಅಂತ ಓಕೆ ಎಷ್ಟು ವರ್ಷ ವಾರಂಟಿ ಇದೆ ಸರ್ ಇದಕ್ಕೆ 2 ಇಯರ್ಸ್ ವಾರಂಟಿ ಇದು ಬಂದ್ಬಿಟ್ಟು ನಿಮಗೆ 3800 ರೂಪಾಯಿ ಇದು ಕೊಡ್ತಾ ಇದ್ದೀರಾ ಸರ್ ಇನ್ನ ವ್ಯಾಟ್ ಬೇಕು ಒಂದು ಬಲ್ಬ್ ನನಗೆ 50 ವ್ಯಾಟ್ಸ್ ಮೇಲೆ ಬೇಕು ಫುಲ್ ಪವರ್ ಇರಬೇಕು ಅಂತ ಹೇಳಿದ್ರೆ ಇದು ನೋಡಿ ವೈಬ್ರೋಸೋನಿಕ್ ಅಂತ ಓಕೆ ಇದು ಒಂದು ಬಲ್ಬ್ 130 ವ್ಯಾಟ್ಸ್ ಒಂದು ಬಲ್ಬ್ 130 ವ್ಯಾಟ್ಸ್ ಅಬ್ಬಾ 260 ವ್ಯಾಟ್ಸ್ ಪವರ್ ಇದು ಎಲ್ಲ ಎರಡು ಸರ್ 260 ವ್ಯಾಟ್ಸ್ ಪವರ್ ಇದು ಇದು ಆಗಿಬಿಟ್ರೆ ಪೂರ್ತಿ ಇದ್ರೆ ನಿಮ್ಮ ತರ ನಿಮ್ಮದೆ ಆ ತರ ಆಗಿಬಿಡ್ತದೆ ಹೆವಿನು ಇದೆ ಸರ್ ಇದು ಬಲ್ಬ್ ಇದೆ ಕ್ವಾಲಿಟಿ ಇರೋದು ಆಮೇಲೆ ಫುಲ್ ಮೆಟಲ್ ಇದೆ ಪ್ಲಾಸ್ಟಿಕ್ ಎಲ್ಲೂ ಇಲ್ಲ ಚೆನ್ನಾಗಿದೆ ಸರ್ ಸೊ ಯಾರು ಹೈವೇಲಿ ಜಾಸ್ತಿ ಸುತ್ತಾಡೋರಿಗೆ ಜಾಸ್ತಿ ಹೈವೇಲಿ ಹೋಗ್ತೀನಿ ಫೋಕಸ್ ಬೇಕು ಅನ್ನೋರಿಗೆ ಇದು ಹಾಕ್ಸ್ಕೋಬೋದು ಏನು ರೇಟ್ ಇದೆ ಸರ್ ಇದು ಸರ್ ಇದು ಬಂದ್ಬಿಟ್ಟು 6000 ರೂಪಾಯಿ ಆಗುತ್ತೆ 6000 ರೂಪಾಯಿ ಆಗುತ್ತೆ ಇದು ಓಕೆ ಅದಾದ್ಮೇಲೆ ಇದೂ ಇದೆ ಓಕೆ ಇದು ಒಂದು ಒಳ್ಳೆ ಬ್ರ್ಯಾಂಡು ಐ ಕ್ಯೂ ಪ್ಲಸ್ ಅಂತ ಓಕೆ ನೈಟ್ ಬ್ರೇಕರ್ ಇದು ಓಸ್ರಾಮ್ ಎಲ್ಲ ಬಲ್ಪ್ ಇದೆ ಆತರ ಬರೋದು ಸರ್ ಇದು ಯಾವ ಬ್ರ್ಯಾಂಡ್ ಸರ್ ಇದು ಇದು ಐ ಕ್ಯೂ ಪ್ಲಸ್ ಅಂತ ಓಕೆ ಬಹಳ ಒಳ್ಳೆದ ಬ್ರ್ಯಾಂಡು ಇವತ್ತು ನಡೀತಾ ಇರೋದು ಇದೆ ಇದೇ ಬ್ರ್ಯಾಂಡ್ ಸರ್ ಓಕೆ ಸೊ ಇದು ಎಷ್ಟು ವ್ಯಾಟ್ ಇನ್ ಸರ್ ಒಂದು ಸರ್ ಇದು ಒಂದು 100 ವ್ಯಾಟ್ಸ್ ಇದು 200 ವ್ಯಾಟ್ಸ್ ಪರ್ ಪೇರ್ ಎರಡು ಸೇರಿ 200 ವ್ಯಾಟ್ 100 ವ್ಯಾಟ್ ಫುಲ್ ಪವರ್ಫುಲ್ ಇದೆಯಾ ಸೊ ಇದು ಕೂಡ ವೆಯ್ಟ್ ಇದೆ ವೆಯ್ಟ್ ಅಲ್ಲೇ ನಾವು ಕಂಡುಹಿಡಿಬಹುದು ಆಮೇಲೆ ಒಳಗಡೆ ಎಲ್ ಇಡಿಸ್ ನೀಟ್ ಆಗಿದೆ ಕ್ವಾಲಿಟಿ ಇದೆ ನೋಡಿ ಇದೆಲ್ಲ ಬರೋದು ಅಲ್ಯೂಮಿನಿಯಂ ಇಲ್ಲಿಂದ ಇದು ಸೈಡ್ಸ್ ಎಲ್ಲ ಬಂದ್ಬಿಟ್ಟು ಎಸ್ ಎಸ್ ಕೋಟಿಂಗ್ ಅಂತ ಬರ್ತದೆ ಅದು ರಿಫ್ಲೆಕ್ಟಿವ್ ಕೋಟಿಂಗ್ ಅದು ರಿಫ್ಲೆಕ್ಟಿವ್ ಕೋಟಿಂಗ್ ಅಂದ್ರೆ ಲೈಟ್ ಹಾಕಿದ್ರೆ ಸ್ವಲ್ಪ ಪವರ್ ಜಾಸ್ತಿ ಬರಕ್ಕೆ ರಿಫ್ಲೆಕ್ಟ್ ಆಗೋದು ರಿಫ್ಲೆಕ್ಟ್ ಆಗೋಕ್ಕೋಸ್ಕರ ಕೋಟಿಂಗ್ ಕೂಡ ಮಾಡಿದ್ದಾರೆ ಸೊ ಫ್ಯಾನ್ ಕೂಡ ಇದೆ ಸರ್ ಹೀಟ್ ಆಗಲ್ಲ ಬಲ್ಬ್ ಇದು ಸೊ ಏನ್ ಹೇಳ್ತೀರಾ ಸರ್ ಇದಕ್ಕೆ ಸರ್ ಇದು ಬಂದ್ಬಿಟ್ಟು ನಿಮ್ಗೆ 5800 ರೂಪಾಯಿ ಆಗ್ತದೆ 5800 ಏನೋ ಡಿಸ್ಕೌಂಟ್ ಇದೆಯಾ ಸರ್ ನಿಮ್ಗೆ ನಿಮ್ಮ ಕಸ್ಟಮರ್ಸ್ಗೆ ಬನ್ನಿ ಮಾಡಿ ಕೊಡ್ತೀನಿ ಒಂದು ಕೆಲಸ ಮಾಡಿ ಇದು ಇವತ್ತೇ ಸೆಟಲ್ ಮಾಡ್ಬಿಟ್ಟು 5500 ಕಾಂಬೋ ನಿಮಗೆ 5500 ರೂಪಾಯಿ ಫುಲ್ ಸೆಟ್ ಬರೀ ಎಚ್ 4 ಬಲ್ಬ್ ಬೇರೆ ಬೇಕಾಗಿದ್ರೆ 5200 ಇವತ್ತು ಹೆಂಗ್ ನಡೀತಾ ಇದೆ 360 ಡಿಗ್ರಿ ಕ್ಯಾಮ್ರಾಗಳು ಬಹಳ ಟ್ರೆಂಡಿಂಗ್ ಇದೆ ಯಾವ್ದು ಬೇಕು ಗಾಡಿ ಅದೆಲ್ಲ ಹಾಕ್ತಾ ಇರ್ತದೆ ಸೊ 360 ಡಿಗ್ರಿ ಕ್ಯಾಮ್ರಾ ಅಂದ ತಕ್ಷಣ ಇವಾಗ ಎಲ್ಲ ಟಾಪ್ ಎಂಡ್ ವೇರಿಯಂಟ್ ಐ ಕ್ಲಾಸ್ ಗಾಡಿಗಳೆಲ್ಲ 360 ಬಂದಿದೆ ಸೊ ಇವಾಗ ಮಾರ್ಕೆಟಲ್ಲಿ ಹೊಸದಾಗಿ 360 ಡಿಗ್ರಿ ಕ್ಯಾಮ್ರಾ ಅಂತೇಳಿ ಇವಾಗ ಫೇಮಸ್ ಆಗ್ತಿದೆ ತುಂಬ ವರ್ಷ ಮುಂಚೆನೆ ಬಂದಿತ್ತು ಬಟ್ ಇವಾಗ ಫೇಮಸ್ ಆಗ್ತಾ ಇದೆ ಫೇಮಸ್ ಆಗ್ತದೆ ಎಲ್ಲರೂ ಅದ್ ಬಗ್ಗೆ ಕೇಳ್ತಾ ಇದೆ ಅದು ಬೆನಿಫಿಟ್ ಇದೆ ಹೌದು ರೈಟ್ ಏನಾಗ್ತಾ ಇದೆ ಲೆಫ್ಟ್ ಏನಾಗ್ತದೆ ಮುಂದೇನು ರೆಕಾರ್ಡಿಂಗ್ ಇರ್ತದೆ ಹಿಂದೆನು ರೆಕಾರ್ಡಿಂಗ್ ಇರ್ತದೆ ಅದೆಲ್ಲ ಇರ್ತದೆ ಅದ್ನಲ್ಲಿ ಸೊ ಯಾವ ಬ್ರ್ಯಾಂಡ್ ಇದೆ ಸರ್ 360 ನಲ್ಲಿ ನಮ್ಮ ಹತ್ರ GMC ಅಂತ ಬ್ರ್ಯಾಂಡ್ ಇದೆ ಇದು ನಮ್ಮ ಸ್ವಂತ ಬ್ರ್ಯಾಂಡ್ GMC ಸ್ವಂತ ಬ್ರ್ಯಾಂಡ್ GMC ನಮ್ಮ ಸ್ವಂತ ಬ್ರ್ಯಾಂಡ್ ಇದು ಏನ್ ಮಾಡೋದಂದ್ರೆ ನಾವೇ ಇದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋದು ಪೂರ್ತಿ ಮಾರ್ಕೆಟ್ ಒನ್ ಪ್ಲಸ್ GMC ನಿಮ್ದೇ ಒನ್ ಪ್ಲಸ್ GMC ನಮ್ದೇ ಓಕೆ ನಮ್ದು ಬ್ರ್ಯಾಂಚ್ ನಲ್ಲಿನೇ ಬರೋದು ಓಕೆ ಸೊ ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ 360 ಡಿಗ್ರಿ ಕ್ಯಾಮ್ರಾ ಇನ್ಬಿಲ್ಟ್ ಬರ್ತದೆ ಸೊ ಯಾವ ಸಿಸ್ಟಮ್ ಇದೆ ಸರ್ ಇದರಲ್ಲಿ ಇದು ಬಂದ್ಬಿಟ್ಟು 2GB 32GB ರಾಮ್ ಓಕೆ 2GB 32GB ರಾಮ್ ಹ್ಯಾಂಗ್ ಏನು ಆಗಲ್ಲ ಸರ್ 360 ಆಗದಾಗ ಏನು ಆಗಲ್ಲ ಅದಕ್ಕೆ ಸಪೋರ್ಟ್ ಮಾಡಕ್ಕೇನು ಇರೋದು ಅದು ವಿತ್ ಆಪಲ್ ಕಾರ್ ಪ್ಲೇ ಅದಾದ್ಮೇಲೆ ಇದ್ನಲ್ಲಿ 360 ಡಿಗ್ರಿ ಕ್ಯಾಮ್ರಾಸ್ ಬರ್ತದೆ ಯಾವ ಕ್ಯಾಮ್ರಾ ಇರುತ್ತಾರೆ ಇದರಲ್ಲಿ ಸರ್ ಇದೆಲ್ಲ HD ಕ್ಯಾಮ್ರಾ ಇರ್ಬೋದು HD ಕ್ಯಾಮ್ರಾಸ್ ಇರುತ್ತೆ ಕ್ಲಾರಿಟಿನು ಚೆನ್ನಾಗಿರುತ್ತೆ ಕ್ಲಾರಿಟಿನು ಒಳ್ಳೇದು ಸೊ ಓಪನ್ ಮಾಡಿ ನಮ್ಮ ಜನಕ್ಕೆ ಒಂದ್ಸತಿ ತೋರಿಸೋಣ ಸೊ ಫ್ರೆಂಡ್ಸ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಅಂತ ಹೇಳಿದ್ರೆ ನಿಮಗೆ ಸೈಡ್ ಮಿರರ್ಸಲ್ಲಿ ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ಮಿರರು ಫ್ರಂಟ್ ಬಂಪರ್ ಹತ್ರ ಹಾಗೆ ಹಿಂದ್ಗಡೆ ರಿವರ್ಸು ಸೊ ಟೋಟಲಾಗಿ 4 ಕ್ಯಾಮ್ರಾ ಇರುತ್ತೆ ಸೊ ಒಟ್ಟಿಗೆ ನೀವು ಎಲ್ಲ ನೋಡ್ಬೋದು ಲೆಫ್ಟ್ ಸೈಡ್ ಏನಾಗ್ತಿದೆ ರೈಟ್ ಸೈಡ್ ಏನಾಗ್ತಿದೆ ಒಂದ್ಸತಿ ಇಂಡಿಕೇಟರ್ ಆನ್ ಮಾಡಿದ್ರು ಕೂಡ ರೈಟ್ ಸೈಡ್ ಏನಾಗ್ತಿದೆ ಈ ಲೆಫ್ಟಿಗೆ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟ್ ಸೈಡ್ ಏನಾಗ್ತಿದೆ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನೋಡಿ 4 ಕ್ಯಾಮ್ರಾಗಳು ಬರ್ತದೆ ಇದು ರ್ಯಾಪರ್ ಇರೋದು ಇದ ಮೇಲೆ ಓಕೆ ಸೊ ಇದೆಲ್ಲ HD ಕ್ಯಾಮ್ರೇಸು ಇದು ಬಂದ್ಬಿಟ್ಟು ನಿಮ್ಗೆ ಬಂದ್ಬಿಟ್ಟು ಎಲ್ಲ ಟೋಟಲ್ ಫುಲ್ ಸೆಟಪ್ ಕ್ಯಾಲಿಬ್ರೇಷನ್ ಸೊ ಕ್ಯಾಲಿಬ್ರೇಷನ್ ಇದಕ್ಕೆ 360 ಡಿಗ್ರಿ ಕ್ಯಾಮ್ರಾ ಫಿಕ್ಸ್ ಮಾಡೋದಲ್ಲ ಅದಕ್ಕೆ ಕ್ಯಾಲಿಬ್ರೇಷನ್ ಅಂತ ಮಾಡ್ಬೇಕು ಅದೇ ಮೇಯ್ನು ಅದು ಮಾಡಿದ್ರೆ ಮಾತ್ರ ನಿಮಗೆ 360 ಡಿಗ್ರಿ ನೀಟಾಗಿ ವರ್ಕ್ ಆಗೋದು ಯಾಕೆಂದ್ರೆ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಆಗ್ತಾ ಕ್ಯಾಲಿಬ್ರೇಷನ್ ಮಾಡಿದ್ರೆ ಅದೇ ಮೋರ್ ದೆನ್ 1 ಅವರ್ ತಗೊಂತು ಸೊ ಎಷ್ಟಾಗುತ್ತೆ ಸರ್ ಇದಿಷ್ಟಕ್ಕು ಸರ್ ಇಷ್ಟಕ್ಕೆ ಬಂದ್ಬಿಟ್ಟು ವಿಥೌಟ್ ಎಕ್ಸ್ಕ್ಲೂಸಿವ್ ಆಫ್ ಫ್ರೇಮ್ ಓಕೆ ಫ್ರೇಮ್ ಬಿಟ್ಟು 22,000 ರುಪೀಸ್ ಆಗ್ತದೆ 22,000 ವಿಥೌಟ್ ವಿತ್ ಫ್ರೇಮ್ ಆದ್ರೆ ಎಷ್ಟು ಆಗ್ಬಿಡುತ್ತೆ ಟೋಟಲ್ ಗಳಿ ಸರ್ ಫ್ರೇಮ್ ಆದ್ರೆ ಸರ್ ಬೇರೆ ಬೇರೆ ಗಾಡಿ ಫ್ರೇಮ್ ಅಪ್ರಾಕ್ಸಿಮೇಟ್ ಹೇಳ್ಬಿಡಿ ಸರ್ 23,500 24,000 ರುಪೀಸ್ ತಂಗ ಆಗ್ತದೆ 23,000 ದಿಂದ 24,000 ವಿತ್ ಫಿಟ್ಟಿಂಗ್ ವಿತ್ 360 ಡಿಗ್ರಿ ಕ್ಯಾಮ್ರಾ ಓಕೆ ಸೊ ಇದಾದ್ಮೇಲೆ ಇನ್ನೊಂದು ಯಾವ್ದಾದ್ರು ಬ್ರ್ಯಾಂಡ್ ಇದೆಯಾ ಇದೆ ಒನ್ ಪ್ಲಸ್ ಅಂತಾನು ಇದೆ ಒನ್ ಪ್ಲಸ್ ಓಕೆ ಸರ್ ನನಗೆ ತುಂಬಾ ಜನ ಹೇಳ್ತಾರೆ ನನಗೆ 2GB 32GB ಬೇಡ ನನಗೆ 4GB 32 ಜೊತೆ ಹಾಕೊಡಿ ಅಂತ ಅದಕ್ಕೆ ಎಷ್ಟಾಗುತ್ತೆ ನಿಮ್ಗೆ ಬಂದ್ಬಿಟ್ಟು 25-26,000 ರೂಪಾಯಿ ತಂಗ ಮ್ಯಾಕ್ಸ್ ಓಕೆ ಸೊ ಇದಕ್ಕಿನ ಕ್ವಾಲಿಟಿ ಬೇಕು ಅಂದ್ರೆ ಒನ್ ಪ್ಲಸ್ ಬ್ರ್ಯಾಂಡ್ ಇದೆ ಓಕೆ ಸೊ ಇದ್ರಲ್ಲಿ ಯಾವ ತರ ಯಾವ ಕ್ಯಾಮ್ರಾ ಯೂಸ್ ಮಾಡಿರ್ತಾರೆ
ಇದ್ನಲ್ಲಿ ಬಂದ್ಬಿಟ್ಟು ಜರ್ಮನ್ ಕ್ಯಾಮ್ರಾಸ್ ಬಂದಿದೆ. ಓಕೆ, ಜರ್ಮನ್ ಇಂದ ತರಿಸಿದ ಕ್ಯಾಮ್ರೆ. ಓಕೆ, ಇದು ಸ್ವಲ್ಪ ವೈರಿಂಗು ಅದೆಲ್ಲ ನೋಡಿದ್ರೆ ಕ್ವಾಲಿಟಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಚೆನ್ನಾಗಿದೆ. ಓಕೆ, ಸೊ ಇದರಲ್ಲಿ ಏನು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನೇನ ವೈರಿಂಗ್ ಎಲ್ಲ ಇದೆ? ಸ್ವಲ್ಪ ಜಾಸ್ತಿ ಇದೆ ವೈರಿಂಗ್ ಅಲ್ಲಿ. ಓಕೆ, ಸೊ ಇದೇ ಕ್ಯಾಮ್ರಾನ ಸರ್? ಇದೇ ಕ್ಯಾಮ್ರೆ. ಸ್ವಲ್ಪ ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ದೊಡ್ಡದಿದೆ ಕ್ಯಾಮ್ರಾ. ಆಮೇಲೆ ಒಳಗಡೆ ಗ್ಲಾಸ್ ಲೆನ್ಸ್ ಕೂಡ ಚೆನ್ನಾಗಿದೆ. ಸೊ ಇದಕ್ಕೂ ಇದಕ್ಕೂ ಸೊ ಏನ್ ಡಿಫ್ರೆನ್ಸ್ ಇದೆ ಸರ್? ಇದಕ್ಕೂ ಇದಕ್ಕೂ ಏನ್ ಪ್ರೈಸ್ ಡಿಫ್ರೆನ್ಸ್ ಇದೆ? ಪ್ರೈಸ್ ಬಂದ್ಬಿಟ್ಟು ಇದಕ್ಕೂ ಇದಕ್ಕೂ 2500 ರೂಪಾಯಿ ಡಿಫ್ರೆನ್ಸ್. 2500 ಸರ್? ಟೋಟಲ್ ಎಷ್ಟು ಆಗುತ್ತೆ? ಇದು ಬಂದ್ಬಿಟ್ಟು 232 ವಿತ್ ಕ್ಯಾಲಿಬ್ರೇಷನ್. ಆಮೇಲೆ ಬಂದು ಫಿಟ್ಮೆಂಟ್ ಎಲ್ಲ ನಾಲ್ಕು ಕ್ಯಾಮ್ರಾ ಫಿಟ್ಟಿಂಗ್ ಕ್ಯಾಲಿಬ್ರೇಷನ್ ಫ್ರೇಮ್ ಎಲ್ಲ ಸೇರಿಸಿ 25500 ತಂಗ. 25500 ರೂಪಾಯಿ. ಸೊ ಇದ್ರಲ್ಲೇ ನನಗೆ 4GB 32GB ವಿತ್ ಇನ್ನು 2500 ಎಕ್ಸ್ಟ್ರಾ ಮಾಡಬೇಕು. ಅಪ್ರಾಕ್ಸಿಮೇಟ್ 27.5 ಎಲ್ಲ ಬರೀ ನಿಮ್ಗೆ ನಿಮ್ಮವ್ರಿಗೆ ಅಷ್ಟೇ. ಹೊರಗಡೆಯಿಂದ ಬಂದವರಿಗೆ ಎಷ್ಟೇ ಮಾಡ್ತೀರಿ? 30,000 31,000 ತನಕ. 30 ಇಂದ 31. ಕನ್ನಡದಿಂದ ಬಂದಿರೋ ಬಂದ್ರೆ ಹೇಳಿದ್ರೆ ಕಾರ್ಸ್ವಾಲ್ ಕನ್ನಡ ಅಂದ್ರೆ ಅವ್ರಿಗೋಸ್ಕರ ಸ್ವಲ್ಪ ಡಿಸ್ಕೌಂಟ್ ಇರೋದು. ಓಕೆ, ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ಸ್ಟೀರಿಂಗ್ ಕಂಟ್ರೋಲ್ ತುಂಬಾ ಗಾಡಿಗೆ ಇರಲ್ಲ, ಬೇಸ್ ಮಾಡೆಲ್ ಇಂದ ಟಾಪ್ ಎಂಡ್ ಮಾಡ್ಸ್ಕೊಂತೀನಿ ಅನ್ನೋರಿಗೆ ಸ್ಟೀರಿಂಗ್ ಕಂಟ್ರೋಲ್ ಇದೆ. ನಮ್ಮ ಹತ್ರ ಈಗ ಕ್ರೆಟಾದ ಇದೆ. ಸೊ ಇದ್ರಲ್ಲಿ ನೋಡ್ತಿರ್ಬೋದು ವಾಯ್ಸ್ ಕಮ್ಯಾಂಡು, ವಾಯ್ಸ್ ಜಾಸ್ತಿ ಕಡಿಮೆ ಮಾಡೋದು, ಕಾಲ್ಸ್ ಎತ್ತೋದು ಕಟ್ ಮಾಡೋದು, ಮತ್ತೆ ಸಾಂಗ್ ಚೇಂಜ್ ಮಾಡೋದು, ಮೋಡ್ ಬಟನ್. ಸೊ ಇದು ಎಷ್ಟಾಗುತ್ತೆ ಸರ್ ರೇಟು? 3800 ರೂಪಾಯಿ. 3800 ರೂಪಾಯಿ ವ್ಯಾರಂಟಿ ಇದೆಯಾ ಸರ್ ಇದಕ್ಕೆ? 6 ಮಂತ್ಸ್ ವಾರಂಟಿ. 6 ಮಂತ್ಸ್ ವಾರಂಟಿ ಇದೆ. ಸೊ ಇದೇ ಥರ ಎಲ್ಲ ಕಾರು ನೀವು ಯಾವ್ದು ಸ್ವಿಫ್ಟ್ ಕೇಳ್ತಿರೋ, ಸ್ವಿಫ್ಟು, ಬ್ರೆಜಾ, ಕ್ರೆಟಾ, ವೆನ್ಯೂ ಎಲ್ಲ ಬ್ರ್ಯಾಂಡಿಂದು ಇದೆಯಲ್ಲ ಸರ್ ಇದು? ಸೊ ಎಲ್ಲದಕ್ಕೂ ಒಂದೊಂದು ಪ್ರೈಸಾ? ಹೌದು, ಬೇರೆ ಬೇರೆ ಗಾಡಿಗೆ ಬೇರೆ ಬೇರೆ ಪ್ರೈಸು. ಸೊ ಇದಾದ್ಮೇಲೆ ತುಂಬ ಜನ ಅಪ್ ಮಾಡ್ಯೂಲ್ ಕೇಳ್ತೀರಾ, ಅಪ್ ಮಾಡ್ಯೂಲ್ ಕೂಡ ಇರುತ್ತೆ. ಸೊ ನಾನು ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಮಿರರು ಫೋಲ್ಡ್ ಆಗಬೇಕು, ಆ ಥರ ಎಲ್ಲ ಥರ ಆಪ್ಷನ್ಸ್ ಇರುತ್ತಿರುತ್ತೆ. ಸೊ ಇದ್ ಬಗ್ಗೆನು ನಾವು ಹೇಳ್ತೀನಿ, ಇದು ಹಳೆ ಕಾಲದಲ್ಲಿ ಬರ್ತಾ ಇತ್ತು ಸಿಂಗಲ್ ಡಿನ್ ಸಿಸ್ಟಮ್. ಹೌದು, ಅದು ಹಳೆ ಓಮ್ನಿ ವ್ಯಾನು, ಇಕೋ. ಇಕೋಗೆಲ್ಲ ಇವತ್ತು ಆಂಡ್ರಾಯ್ಡ್ನು ಆಗಬಹುದು. ಓಕೆ, ಬಟ್ ಇದೂ ಇದೆ ನಮ್ಮ ಹತ್ರ. ಸೊ ಇವಾಗ ಟ್ಯಾಕ್ಸಿ ಹೊಡಿಯೋರು ಇಲ್ಲ ಟ್ಯಾಕ್ಸಿ ಹೊಡಿಯೋರು, ಇವಾಗ ಯಾರಾದರೂ ಅಂಡರ್ಬ್ಲೇ ಏನಾದರೂ ಆಟೋಗೆ ಹಾಕ್ಸ್ತಿರಂದ್ರೂ ಇದೆ ನಮ್ಮ ಹತ್ರ ಸಿಸ್ಟಮ್. ಓಕೆ, ನಾವೇ ಹೋಲ್ಸೇಲ್ ಡೀಲರ್ಸ್ ಅಲ್ವಾ, ಅದಕ್ಕೆ ಎಲ್ಲ ಇಕ್ಬೇಕು. ಸೊ ಏನು ಯಾವ ಬ್ರ್ಯಾಂಡ್? ಪೈನೀರು, ಬ್ಲಾಕ್ ಪಾಯಿಂಟ್ ಇದೆ, ಬ್ಲಾಪಾಂಗ್ ಇದೆ, ಕೆನ್ನೂಡ್ ಇದೆ. ಓಕೆ, ಇದು ಬಂದ್ಬಿಟ್ಟು ಬೇಕಾಗಿದ್ರೆ ನಿಮಗೆ 4,300 ರೂಪಾಯಿಗೆ ನಾನು ಕೊಡ್ತೀನಿ. 4,300 ರೂಪಾಯಿ. ಏನೇನು ಫೀಚರ್ಸ್ ಇದೆ ಸರ್? ಅದರಲ್ಲಿ ಬ್ಲೂಟೂತ್ ಬರ್ತದೆ, ಬಾಕ್ಸ್ ಬರ್ತದೆ, USB ಬರ್ತದೆ, ಇದೂ ಟಾಪ್ ಎಂಡ್. ಓಕೆ, ಬಟ್ ಎಕ್ಸೆಪ್ಟ್ CD, DVD ಬರಲ್ಲ. CD ಬರಲ್ಲ, ಬ್ಲೂಟೂತ್. ಬ್ಲೂಟೂತ್ ಇದೆ, ಹಳೆ ಕಾಲ ಇದು DVD, ಅದಕ್ಕೆ ಕ್ಲೋಸ್ ಆಗಿದೆ ಅದು. ಓಕೆ, ಸೊ ನೆಕ್ಸ್ಟ್ ಬ್ಲಾಕ್ ಪಾಯಿಂಟ್. ಓಕೆ, ಇದು ಬಂದ್ಬಿಟ್ಟು ನಿಮಗೆ 3,100ಗೆ ನಾನು ಕೊಡ್ತೀನಿ. 3,100 ರೂಪಾಯಿ ವಿತ್ ಫಿಟ್ಟಿಂಗ್. ವಿತ್ ಫಿಟ್ಟಿಂಗ್ ಬ್ಲೂಟೂತ್ ಆಕ್ಸ್ USB ಬರ್ತದೆ. ಓಕೆ, ಅದನ್ನು CD ಬರಲ್ಲ. CD ಬರಲ್ಲ ಇದರಲ್ಲಿ. ಸೊ ಇದಕ್ಕೂ ಬ್ಲೂಟೂತ್ USB ಆಕ್ಸ್. ಓಕೆ, ಸೊ ಇದು ಕೆನ್ವುಡ್ ಅಲ್ಲಿ ಸರ್? ಕೆನ್ವುಡ್ ಅಲ್ಲಿ ಇದು ಬಂದ್ಬಿಟ್ಟು ನಿಮಗೆ 5,500 ರೂಪಾಯಿ. ಏನ್ ಸ್ಪೆಷಾಲಿಟಿ ಇದೆ ಸರ್? ಸ್ಪೆಷಾಲಿಟಿ ಏನಿಲ್ಲ, ಇದು ಬಂದು ಜರ್ಮನ್ ಬ್ರ್ಯಾಂಡ್. ಓಕೆ, ಜರ್ಮನ್ ಅಂದ್ರೆ ಸ್ವಲ್ಪ ಹೈ ಅಂಡ್ ಹೈ, ಚೈನಾ ಇಂದ ಬರೋದು ಜರ್ಮನ್ ಇಂದ ಸ್ವಲ್ಪ ಕಾಸ್ಟ್ಲಿ ಇದೆ. ಹೌದು, ಇದನ್ನು ಒಳ್ಳೇದು. ಬನ್ನಿ ನೋಡಿ, ಇದು MRP ಬಂದ್ಬಿಟ್ಟು ನಿಮ್ಗೆ ಎಷ್ಟಿದೆ? ಇದು 6,990 ರೂಪೀಸ್. 6,990. 2,000 ರೂಪಾಯಿ ಕಡಿಮೆ ಮಾಡಿ 5,000 ಕೊಡ್ತಾ ಇದೀರಾ. ಸೊ ಇದ್ರಲ್ಲಿ ಮೈನ್ ನೀವು ನೋಡ್ತಿರ್ಬೋದು ಸ್ಪಾಟಿಫೈ ಕೂಡ ಕನೆಕ್ಟ್ ಮಾಡ್ಕೋಬಹುದು, ಫೋನ್ ಚಾರ್ಜ್ ಮಾಡಬಹುದು, ಆಮೇಲೆ ಡ್ಯುಯಲ್ ಫೋನ್, 2 ಫೋನ್ ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಮಾಡಬಹುದು. ಸೊ 5,000 ರೂಪಾಯಿ ಮಾಡ್ಕೊಡ್ತೀರಾ. ಎಷ್ಟು ಇದೇನು ಸರ್ ಸೋನಿ? 2 ಚಾನೆಲ್ ಆ್ಯಂಪ್ ಇದು. ಇದು ಬಂದ್ಬಿಟ್ಟು ಇದು ಪ್ರೈಸ್ ಬಂದ್ಬಿಟ್ಟು 6,000 ರೂಪೀಸ್. 6,000 ರೂಪಾಯಿ. 2 ಚಾನೆಲ್ ಅಂದ್ರೆ ಏನು? 4 ಚಾನೆಲ್ ಅಂದ್ರೆ ಏನು ಸರ್? 2 ಚಾನೆಲ್ ಅಂದ್ರೆ ಹೆಂಗ ಅಂದ್ರೆ, 2 ಚಾನೆಲ್ ಬಂದು ಊಫರ್ ಗೆ ಮಾತ್ರ ಆ್ಯಂಪ್. ಓಕೆ, ಬರೀ ಊಫರ್ಗೆ ಮಾತ್ರ ಆ್ಯಂಪ್, ಮತ್ತೆ 2 ಸ್ಪೀಕರ್. ಓಕೆ, 4 ಚಾನೆಲ್ ಅಂದ್ರೆ 4 ಸ್ಪೀಕರ್. ಓಕೆ, ಆಮೇಲೆ ಊಫರ್. ಸೊ ಏನಂತ ಹೇಳ್ತೀರಂದ್ರೆ, 2 ಚಾನೆಲ್ ತಗೊಂಡ್ರೆ ನೀವು ಬರೀ ಸಬ್ ಊಫರ್ಗೆ ಮಾತ್ರ ಕನೆಕ್ಷನ್ ಸಿಗುತ್ತೆ. ಸೊ 4 ಚಾನೆಲ್ ತಗೊಂಡ್ರೆ ನಿಮಗೆ ಸ್ಪೀಕರ್ಸಿಗೂ ಕನೆಕ್ಟ್ ಆಗುತ್ತೆ, ಮತ್ತೆ ಸಬ್ ಊಫರ್ಗೂ ಕನೆಕ್ಟ್ ಆಗ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಎಫೆಕ್ಟ್ ಚೆನ್ನಾಗಿರುತ್ತೆ. ಸೊ ಇದ್ರದ್ದು ಎಷ್ಟು ಕೊಡ್ತೀರಾ ಅಂತ ಸರ್? ಇದು ಇದು ಬಂದ್ಬಿಟ್ಟು 6,000 ರೂಪಾಯಿ. 6,000 ರೂಪಾಯಿ ಕೊಡ್ತೀರಾ? ಇದು MRP ಎಷ್ಟಿದೆ ಸರ್? MRP ಬಂದ್ಬಿಟ್ಟು 8,000 ರೂಪೀಸ್ ಇದೆ. 7,990. 8,000 ಇದೆ, ನಿಮಗೆ 6,000 ರೂಪಾಯಿ ಮಾಡ್ಕೊಡ್ತೀರಾ. ಸೊ ಇದೇ 4 ಚಾನೆಲ್ ಆದರೆ ಸರ್? ಇದು ಸರ್ ಇದಾಗಿದ್ರೆ 4 ಚಾನೆಲ್ ನಿಮಗೆ 7,800 ರೂಪೀಸ್. 7,800 ರೂಪಾಯಿ ಕೊಡ್ತೀರಾ 4 ಚಾನೆಲ್? ಸೊ MRP ರೇಟ್ ಎಷ್ಟಿದೆ ಸರ್ ಇದರಲ್ಲಿ? 9,900. 9,000. 10,000 ಇದೆ.
₹2,800. ಸೊ ಪ್ಯಾಕಿಂಗು ಫುಲ್ ಪ್ಯಾಕಿಂಗ್ ಹೆವಿ ಆಗಿದೆ. ಸೊ ನೀವು ನೋಡ್ತಿರ್ಬೋದು ತುಂಬ ಹೆವಿ ಇದೆ. ನೀವೇನು ಸೋನಿ ಪೈನೀರ್ ನೋಡ್ತೀರಾ ಅದೇ ರೀತಿ ಇದೆ ಕ್ವಾಲಿಟಿ. ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಹೆವಿ ಇದೆ. ನಿಮಗೆ ಏನಂತ ಹೇಳಿದ್ರೆ ಬ್ರ್ಯಾಂಡ್ ವೇರಿಯೇಷನ್ ಆಗ್ಬೋದು, ಬಟ್ ಕ್ವಾಲಿಟಿ ಇದೆಲ್ಲ ಸೇಮ್ ಇರುತ್ತಲ್ಲ ಸರ್. ಹೋಲ್ಸೇಲ್ ಡೀಲರ್ ಸರ್, ನಾನು ಕ್ವಾಲಿಟಿ ಪದಾರ್ಥ ಆಗಿದ್ರೆ ನಮ್ಮ ಅಂಗಡಿ ನಡೆಯೋದು. ಹೌದು, ಇಲ್ಲ ಅಂದ್ರೆ ನಾನು ಲೋಕಲ್ ಕೆಟ್ಟ ಆಗಿದ್ರೆ ಅಷ್ಟೇ ಕಸ್ಟಮರ್ನು ಬರಲ್ಲ. ಏನು ನಾನು ಹೋಲ್ಸೇಲ್ ಡೀಲರ್ ಅಲ್ವಾ. ವಿ ಐ ಪಿ ಗೋಲ್ಡ್ ಸೀರೀಸ್ ಅಂತ. ಓಕೆ, ಏನ್ ರೇಟ್ ಸರ್ ಇದು? ₹5,800 ಫೈನಲ್ ಮಾಡ್ಕೊಡ್ತೀರಾ ಇದನ್ನ? ನೆಕ್ಸ್ಟ್ ಸರ್ ಕೆಲವರಿಗೆ ಏನಾಗ್ತದೆ, ಜಾಗ ಸಿಗಲ್ಲ. ಓಕೆ, ಜಾಗ ಕೆಳಗೆ ಹಿಂದ್ಗಡೆ ಡಿಕ್ಕಿಗೆ ಊಫರ್ ಆಗ್ಬೇಕು. ಅದಕ್ಕೆ ಹೌದು ಊಫರ್ ಹಾಕಕ್ಕೆ ಜಾಗ ಇರಲ್ಲ. ಅದಕ್ಕೆ ಅಂಡರ್ ಸೀಟ್ ಊಫರ್ ಅಂತ ಬರ್ತಾ ಇದೆ. ಅಂಡರ್ ಸೀಟ್ ಊಫರ್, ಅಂಡರ್ ಸೀಟ್. ಇದು ಫ್ರಂಟ್ ಪ್ಯಾಸೆಂಜರ್ ಇರ್ತಲ್ಲ, ಫ್ರಂಟ್ ರೈಟ್ ನಲ್ಲಿ ಡ್ರೈವರ್, ಲೆಫ್ಟ್ ನಲ್ಲಿ ಪ್ಯಾಸೆಂಜರ್. ಹೌದು, ಅದಾದ್ಮೇಲೆ ಕೆಳಗಡೆ ಇಕ್ಬಹುದು. ಇದು ಸೀಟ್ ಕೆಳಗಡೆ ಅಂಡರ್ ಸೀಟ್. ಇದೊಂದ್ಸತಿ ಓಪನ್ ಮಾಡಿ ತೋರಿಸ್ಬಿಡೋಣ ಸರ್. ನೋಡ್ತಿರ್ಬೋದು ಅಂಡರ್ ಸೀಟ್ ಸಬ್ ಊಫರ್. ಸೊ ಇದಕ್ಕೆ ಆಂಪ್ಲಿಫೈರ್ ಎಲ್ಲ ಇದರಲ್ಲಿ ಇರುತ್ತೆ ಸರ್. ಅಂಡರ್ ಸೀಟ್ ಊಫರ್ ಅಂದ್ರೆ ಎಲ್ಲ ಆಂಪ್ ಎಲ್ಲ ಸೇರಿಸಿ ಬಂದ್ಬಿಡ್ತದೆ. ಓಕೆ, ಇದು ಬ್ಲಾಪಂಗ್ ಬ್ರ್ಯಾಂಡ್. ಎಫೆಕ್ಟ್ ಹೆಂಗಿದೆ ಸರ್ ಇದು? ಚೆನ್ನಾಗಿರೋದು. ಬ್ಲಾಪಂಗ್ ಅಂದ್ರೆ ಒಳ್ಳೇದು ಅಲ್ಲ, ಇವಾಗ ಹಿಂದ್ಗಡೆ ದೊಡ್ಡದು ಬಾಕ್ಸ್ ಮಾಡಿರ್ತಾರೆ, ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ? ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ ಆಲ್ಮೋಸ್ಟ್ 80% ಸಿಮಿಲರ್ ಇರ್ತದೆ. ಇದು ಇನ್ನ ಜಾಸ್ತಿ ಒಳ್ಳೇದು, ಒಳ್ಳೇದು. ಕೆಳಗಡೆ ಇರ್ತದಲ್ವಾ, ಸ್ವಲ್ಪ ಗಾಡಿ ಒಳಗಡೆ, ಅದು ಡಿಕ್ಕಿಯಿಂದ ಬರಬೇಕು. ಇದು ಬಂದ್ಬಿಟ್ಟು ಒಳಗಡೆ. ಸೊ ಯಾರಾದ್ರೂ ಇವಾಗ ನನ್ನಂತ ಗಾಡಿ ಹ್ಯಾಚ್ಬ್ಯಾಕ್ ತಗೊಂಡ್ ಜಾಗ ಇರೋದಿಲ್ಲ, ಸೀಟ್ ಕೆಳಗಡೆ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡಬಹುದು. ಸರ್ ಏನ್ ರೇಟ್ ಇದೆ ಸರ್ ಇದು? ಇದು ಬಂದ್ಬಿಟ್ಟು ಫಿಟ್ಟಿಂಗ್ ಎಲ್ಲ ಸೇರಿಸಿ ₹14,000 ಆಗ್ತದೆ. ಬ್ಲಾಪಂಗ್ ₹14,000. ಅದಕ್ಕೆ ವೈರಿಂಗ್ ಕಿಟ್ ಬರ್ತದೆ. ಓಕೆ, ಅದು ಆಂಪ್ ವೈರಿಂಗ್ ಕಿಟ್ ಆಗಿದ್ರೆ ನಡೆಯುತ್ತೆ. ಇದರಲ್ಲಿ ಬಂದ್ಬಿಟ್ಟು ಇನ್ಫಿನಿಟಿ ಇದೆ, ಓಕೆ, ಸೋನಿಗಳು ಇದೆ. ಇನ್ಫಿನಿಟಿ ಸೇಮ್ ಇದೇ ತರ ಇರುತ್ತಲ್ಲ ಸರ್? ಓಕೆ ಸರ್, ಇವಾಗ ಸೋನಿ ಆದ್ರೆ ಏನ್ ಸರ್? ನೀವು ಬೇಕಾಗಿದ್ರೆ ಬೇಸ್ ಟ್ಯೂಬ್ ನು ಇದೆ, ಇದು ವಿತ್ ಆಂಪ್ಲಿಫೈಯರ್ ಬರೋದು. ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ ₹7,000 ಬಂದ್ಬಿಡ್ತೀನಿ. ₹7,000 ವಿತ್ ಆಂಪ್ಲಿಫೈಯರ್ ಕನೆಕ್ಟೆಡ್, ಆಂಪ್ಲಿಫೈಯರ್ ವೈರಿಂಗ್ ಕಿಟ್ ಎಲ್ಲಾ ಸೇರಿಸಿ. ಸೊ ಇದು ಆಂಪ್ಲಿಫೈಯರ್, ಇದು ಸಬ್ ಊಫರ್ ಕನೆಕ್ಟೆಡ್. ಸೊ ಇದು ₹7,000 ಫಿಟ್ಟಿಂಗ್ ವಿತ್ ವೈರಿಂಗ್ ಕಿಟ್. ವೈರಿಂಗ್ ಕಿಟ್ ಅಂದ್ರೆ ಈ ತರ ಬರ್ತದೆ, ಒಂದು ವೈರಿಂಗ್ ಕಿಟ್. ಕೆಲವರು ಜನ ನನಗೆ ಜೆಬಿಎಲ್ ಬೇಕು ಅಂದ್ರೆ ಬಾಕ್ಸ್ ಮಾಡ್ಕೊಡ್ತೀರಾ? ಅದಕ್ಕೆ ಬಾಕ್ಸ್ ಬರ್ತದೆ ಈ ತರ ಬಾಕ್ಸ್ ಸರ್. ಇವಾಗ ಅಂಡರ್ ಸೀಟ್ ಸಬ್ವೂಫರ್ ಅಲ್ಲಿ ಇದೊಂದು ಪ್ರೈಸ್ ಹೇಳಿದ್ರಿ, ಸೊ ಈ ಪ್ರೈಸ್ ಏನ್ ಹೇಳ್ತೀರಾ ಸರ್? ಇದಕ್ಕೆ ₹17,000 ಆಗುತ್ತೆ ಇದು ಸೋನಿ. ಸೊ ಅದೇ ಇದಾದ್ರೆ ಸರ್? ಸರ್ ಇದಾದ್ರೇನು ಹೈ ಎಂಡ್, ಇದು ಫುಲ್ ಟಾಪ್ ಎಂಡ್. ಟಾಪ್ ಎಂಡ್ ಇದು. ಓಕೆ, ಇದು ಇನ್ಫಿನಿಟಿ ನಲ್ಲಿ ಹೈ ಎಂಡ್ ಟಾಪ್ ಎಂಡ್ ಟಾಪ್ ಎಂಡ್ ಇದು. ಓಕೆ, ಏನ್ ರೇಟಿಗೆ ಕೊಡ್ತೀರಾ ಸರ್? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 22,000 ಚೇಂಜ್ ಅಂದ್ರೆ 20-22,000 ಚೇಂಜ್ ಮಾಡ್ಕೊಡ್ತೀರಾ? ಸೊ ಏನ್ ಫೀಚರ್ಸ್ ಇದೆ ಸರ್? ಜಾಸ್ತಿ ಕಾಸ್ಟ್ಲಿ ಇದೆಯಲ್ಲ ಇದು ಸರ್. ಇದು ಬಂದ್ಬಿಟ್ಟು ಹೈ ಎಂಡ್, ಇದ್ನಲ್ಲಿ ಒಳಗಡೆ ಎಲ್ಲ ಕಾಪರ್ ಮಿಕ್ಸಿಂಗ್ ಬರೋದು. ಓಕೆ, ವ್ಯಾಟ್ಸ್ ಜಾಸ್ತಿ ಇದೆ ಸರ್? ಓಕೆ, ಇದು ಬಂದ್ಬಿಟ್ಟು 250 ವ್ಯಾಟ್ಸ್, 125 ವ್ಯಾಟ್ಸ್ ಆರ್ ಎಂ ಎಸ್ ಬರೋದು. ಸೊ ಫ್ರೆಂಡ್ಸ್, ನಾವು ವಿಡಿಯೋ ಶಾರ್ಟ್ ಮಾಡೋಣ ಅನ್ಕಂತೀವಿ, ಬಟ್ ತುಂಬಾ ವೆರೈಟಿ, ತುಂಬಾ ಡಿಸೈನ್ಸ್ ಇರೋದ್ರಿಂದ ಸ್ವಲ್ಪ ವಿಡಿಯೋ ಜಾಸ್ತಿ ಆಗ್ಬೋದು ಲೆಂತ್. ಸರ್ ಇವಾಗ ಸ್ಪೀಕರ್ಸಿಗೆ ಬರೋಣ ಸರ್. ಸ್ಪೀಕರ್ ಅಲ್ಲಿ ಎಷ್ಟು ವೆರೈಟಿ ಇದಾವೆ ಸರ್? ಸ್ಪೀಕರ್ ಅಲ್ಲಿ ಕೆಲವಷ್ಟು ವೆರೈಟಿ ಇದೆ, ಬಟ್ ಮೇನ್ ಡಿಫ್ರೆನ್ಸ್ ಸ್ಪೀಕರ್ಸ್ ನಲ್ಲಿ ಏನಂದ್ರೆ, ಸ್ಪೀಕರ್ ಒಂದು ಬರ್ತದೆ, ಕಾಂಪೊನೆಂಟ್ ಸ್ಪೀಕರ್ ಒಂದು ಬರ್ತದೆ. ಓಕೆ, ಸ್ಪೀಕರ್ ಅಂದ್ರೆ ನಾರ್ಮಲ್ ಸ್ಪೀಕರ್ ಬರ್ತದೆ. ಓಕೆ, ಈ ತರ JBL ನಾರ್ಮಲ್ ಸ್ಪೀಕರ್, ನಾರ್ಮಲ್ ಸ್ಪೀಕರ್ ದಿಸ್ ಇಸ್. ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ ₹2,200 ಮಾಡಿ ಕೊಡ್ತೀವಿ. ₹2,200 ಎರಡು ಸ್ಪೀಕರ್, ಎರಡು ಸ್ಪೀಕರ್. ಓಕೆ, ಸೊ ಇದಾದ್ರೆ ಸರ್ ಇದ್ಯಾವ್ರೆ ಫೋಕಲ್? ಇದು ಕಾಂಪೊನೆಂಟ್ ಸ್ಪೀಕರ್. ಕಾಂಪೊನೆಂಟ್ ಅಂದ್ರೆ ಒಂದ್ ಕ್ಯಾರೆಟ್ ಕ್ರಾಸ್ ಓವರ್ ಬರ್ತದೆ, ಅದ್ ಒಳಗಡೆ ಕ್ರಾಸ್ ಓವರ್ ಬಂದ್ಬಿಟ್ಟು 2 ಟ್ಯೂಟರ್ಸ್ ಬರ್ತದೆ. ಓಕೆ, ಇದು ಏನಂದ್ರೆ ಸ್ವೀಟರ್ಸ್ ಆಂಪ್ಲಿಫೈರ್ ತರ ಎಫೆಕ್ಟ್ ಕೊಡಕ್ಕೆ ಕಾಂಪೊನೆಂಟ್ ಸ್ಪೀಕರ್. ಸೊ ಇದಕ್ಕೆ ಆಂಪ್ಲಿಫೈರ್ ಕನೆಕ್ಟ್ ಮಾಡ್ಬೇಕಲ್ವಾ ಸರ್ ಎಫೆಕ್ಟ್ ಬರಕ್ಕೆ? ಎಫೆಕ್ಟ್ ಬರಕ್ಕೆ ಹಿಂಗೆ ನಡೀತದೆ. ಸೊ ನೀವು ನೋಡ್ತಿರ್ಬೋದು ದೊಡ್ಡ ಇಂಚ್ ಇದೆ ಇದು ಸ್ಪೀಕರ್ಸ್. ಸೊ ಇದಕ್ಕೆ ಎರಡು ಸ್ಪೀಕರ್, ಎರಡು ಟ್ವೀಟರ್ ಮತ್ತೆ ಕ್ರಾಸ್ ಓವರ್ ಎರಡು ಕೊಡ್ತೀರಾ? ಓಕೆ ಸರ್, ಫೈನಲ್ ಎಷ್ಟು ಕಾಲ್ ಸರ್ ಇದು ಫೋಕಲ್ ಸ್ಪೀಕರ್ಸ್? ಸರ್ ₹7,500 ಮಾಡಿ, ₹7,500 ಫೋಕಲ್ ಕಾಂಪೊನೆಂಟ್ ಸ್ಪೀಕರ್ ಕೊಡ್ತಿದ್ದೀರಾ? ಓಕೆ, ಸೊ ಅದಾದ್ಮೇಲೆ ಇನ್ಫಿನಿಟಿ ಕಾಂಪೊನೆಂಟ್ ಸ್ಪೀಕರ್ಸ್ ಇದೆ. ಓಕೆ, ಇದು ನಿಮ್ಗೆ ಬಂದ್ಬಿಟ್ಟು ಒಳ್ಳೇದು. ಇದು ಇನ್ಫಿನಿಟಿ ನಿಮ್ಗೆ ಗೊತ್ತಿದೆಲ್ಲ, ಹರ್ಮಾನ್ ಬ್ರ್ಯಾಂಡ್ ಆಲ್ಫಾ. ಹೌದು, ಅದು ಬಂದ್ಬಿಟ್ಟು ನಿಮ್ಗೆ ಎಲ್ಲ ಇದೆ ನೋಡಿ. MRP ಬಂದ್ಬಿಟ್ಟು ₹6,490 ಆಗ್ತಾ ಇದೆ. ₹4,500 ಮಾಡಿ ಕೊಡ್ತೀನಿ ಫ್ರೆಂಡ್ಸ್. 4,500 ಆಲ್ಫಾ ಸೀರೀಸ್ ಸ್ಪೀಕರ್ಸ್, ಅದರಲ್ಲಿ ನಿಮಗೆ ಒಂದ್ ಎರಡು ಟ್ವಿಟರ್, ಎರಡು ಕ್ರಾಸ್ ಓವರ್, ಎರಡು ಸ್ಪೀಕರ್. ಸೊ ಮಾರ್ಕೆಟ್ ಅಲ್ಲಿ ಏನ್ ಹೇಳ್ತಾರೆ, MRPಗಿನ ಒಂದು ₹500 ಕಡಿಮೆ ಮಾಡಬಹುದು, ಬಟ್ ಹೋಲ್ಸೇಲ್ ಎಲ್ಲ 4,500 ಕೊಡ್ತಾ ಇದಾರೆ.
ಇದೂ ಇದೆ ಪೈನಿಯರ್ ಸ್ಪೀಕರ್ ಇದು ಬಂದ್ಬಿಟ್ಟು 2200 ಇದನ್ನು ಫಿಟ್ಮೆಂಟ್ 2200 ರೂಪಾಯಿ ಫಿಟ್ಮೆಂಟ್ ಮಾಡಿ ಕೊಡ್ತೀರಾ ಸೊ ಸ್ಪೀಕರ್ ಅಲ್ಲಿ ವೆರೈಟಿ ಇದೆ ಯಾವ ರೇಂಜ್ ಇಂದ ಯಾವ ರೇಂಜ್ ತನಕ ಇದೆ ಸರ್ ಸರ್ ಸ್ಪೀಕರ್ ನಲ್ಲಿ 1000 ರೂಪಾಯಿಂದ ಓಕೆ 10,000 ತನಕ ಇದೆ ಸ್ಪೀಕರ್ಸ್ ಇದೆ ಬೇಸಿಕ್ ಗಾಡಿಗಳಿಗೆ ಗಾಡಿ ಬೇರೆ ಬರ್ತದೆ ಬೇರೆ ಮೆರಿಡಿಯನ್ ಬರ್ತದೆ ಆಮೇಲೆ ಜಿಎಲ್ ಆಡಿಯೋ ಬರ್ತದೆ ಅದೆಲ್ಲ ಟಾಪ್ ವೇರಿಯಂಟ್ ಸೊ ಮಿಡ್ ರೇಂಜ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಇದು ಹಾಕಿಸ್ಕೋಬಹುದು ಓಕೆ ಸೊ ಇಷ್ಟೆಲ್ಲ ಆದ್ಮೇಲೆ JBL ಕಾಂಪೋನೆಂಟ್ಸ್ ಇದೆ ಓಕೆ JBL ಕಾಂಪೋನೆಂಟ್ಸ್ ಇದೆ ಸೊ ಆಗ್ಲೇ JBL ನಾರ್ಮಲ್ ಸ್ಪೀಕರ್ ನೋಡಿದ್ರೆ ಇವಾಗ ಕಾಂಪೋನೆಂಟ್ಸ್ ಸೊ ನೀವು ಏನು ನೋಡ್ತೀರಾ ಒಂದು ಎರಡು ಸ್ಪೀಕರ್ ಎರಡು ಟ್ವಿಟರ್ ಕ್ರಾಸ್ ಓವರ್ ಎಷ್ಟು ಆಗುತ್ತೆ ಸರ್ ಇದಕ್ಕೆ ಸರ್ ಇದು ಬಂದ್ಬಿಟ್ಟು ನಿಮಗೆ 4900 ರೂಪೀಸ್ ಆಗುತ್ತೆ 4900 ರೂಪಾಯಿ ಎಲ್ಲದು ರೇಟ್ ಒಂದೊಂದು ಒಂದೊಂದು ವೇರಿಯೇಷನ್ ಇರುತ್ತೆ ಸೊ ನಿಮಗೆ ಯಾವ್ದು ಕ್ಲಾರಿಟಿ ತೋರಿಸ್ತಾರೆ ನಿಮಗೆ ಯಾವ್ದು ಬೆಸ್ಟ್ ಅಂತ ರೆಫರೆನ್ಸ್ ಕೂಡ ಮಾಡ್ತಾರೆ ಸೊ ಅದ್ರ ತಕ್ಕಂತೆ ನೀವು ರೇಟ್ ನೋಡ್ಕೊಂಡು ಕೂಡ ಹಾಕ್ಸ್ಕೋಬಹುದು ಓಕೆ ಸೆಲಿಬ್ರಿಟಿ ಸೀರೀಸ್ ಅಂತ ಓಕೆ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಸರ್ ಸರ್ ಇದು ಹೆಂಗ್ ಅಂದ್ರೆ ಐಫೋನ್ 11 ಮತ್ತೆ ಐಫೋನ್ 13 ಹೆಂಗಿದೆ ಸ್ವಲ್ಪ ಫೀಚರ್ ಜಾಸ್ತಿ ಕ್ಲಾರಿಟಿ ಜಾಸ್ತಿ ಇದು ಬಂದ್ಬಿಟ್ಟು ಐ ಅಂಡ್ ಸೆಲಿಬ್ರಿಟಿ ಸೀರೀಸ್ ಇದು ಓಕೆ ಇದು ಬಂದ್ಬಿಟ್ಟು ಇಸ್ ಎಂ ಆರ್ ಪಿ ಬಂದ್ಬಿಟ್ಟು ನಿಮ್ಗೆ 14,000 ಫೋಟೋದಲ್ಲೇ ಕ್ರಾಸ್ ಓವರ್ ಎಷ್ಟು ದೊಡ್ಡದಿದೆ ಸ್ವಲ್ಪ ವ್ಯಾಟೇಜ್ ಜಾಸ್ತಿ 90 ವ್ಯಾಟ್ಸ್ ಆರ್ಎಂಎಸ್ ಓಕೆ 270 ವ್ಯಾಟ್ಸ್ 165 mm ದೊಡ್ಡ ಸ್ಪೀಕರ್ ಇದು 165 mm ಓಕೆ ಓಕೆ ಸೊ ಇಷ್ಟೆಲ್ಲ ನೋಡಿದ್ರಿ ನಮ್ಮ ಹತ್ರ ಇನ್ನೂ ಒಂದು ಒಳ್ಳೇದಿದೆ ಪ್ರೊಜೆಕ್ಟರ್ ಹೆಡ್ಲೈಟ್ ಪ್ರೊಜೆಕ್ಟರ್ ಫಾಗ್ ಲೈಟ್ಸ್ ಓ ಪ್ರೊಜೆಕ್ಟರ್ ಫಾಗ್ ಲೈಟ್ಸ್ ಸೊ ಸಾಕಷ್ಟು ಜನ ಇವಾಗ ಡೆಲ್ಲಿಯಲ್ಲೆಲ್ಲ ವಿಡಿಯೋ ಮಾಡಿರ್ತಾರೆ ಫಾಗ್ ಲೈಟ್ ಆನ್ ಮಾಡಿದ ತಕ್ಷಣ ಅರ್ಧ ಕಿಲೋಮೀಟರ್ ದೂರ ಹೋಗೋದು ಆ ತರ ನಡೀತದೆ ಇದೆ ಅದೇ ತರ ಬರುತ್ತಾ ಸೊ ಇದಕ್ಕೆ ಏನ್ ಹಾಕೊಡ್ತೀರಾ ಸರ್ ಏನ್ ಸೆಟ್ ಇದೆ ಇದಕ್ಕೆ ಎಚ್ಐಡಿ ಕಿಟ್ ಬರ್ತದೆ ಇದಕ್ಕೆ ಓಕೆ ಎಚ್ಐಡಿ ಕಿಟ್ ಬರ್ತದೆ ಬಲ್ಬ್ ಬರ್ತದೆ ಎಚ್ಐಡಿ ಸೊ ವೈಟ್ ಲೈಟ್ ಅಲ್ಲ ಸರ್ ಇದು ಸ್ವಲ್ಪ ಕೆಲಸ ಹಿಡಿಯುತ್ತೆ ಯಾಕಂತ ಹೇಳಿದ್ರೆ ಇದಕ್ಕೆ ಬಲಾಸ್ಟ್ ಎಲ್ಲ ಇರುತ್ತೆ ತುಂಬಾ ಲಾಂಗ್ ಹೋಗ್ಬೇಕಲ್ಲ ಫೋಕಸ್ ಬರೋಕ್ ಪವರ್ ಎಲ್ಲ ಸಪ್ಲೈ ಜಾಸ್ತಿ ಬರುತ್ತೆ ಸೊ ಇದು ಎಷ್ಟಾಗ್ಬೋದು ಸರ್ ಇದು ಇದು ಬಂದ್ಬಿಟ್ಟು ನಿಮ್ ಕಸ್ಟಮರ್ಸ್ಗೆ 6,500 ರೂಪಾಯಿ ಮಾಡಿ ವಿತ್ ಎಲ್ಇಡಿ ಎಚ್ಐಡಿ ಎಚ್ಐಡಿ ವಿತ್ ಎಚ್ಐಡಿ ಸೊ ಪ್ರೊಜೆಕ್ಟರ್ ವಿತ್ ಎಚ್ಐಡಿ ಫುಲ್ ಕಿಟ್ ಗೆ 6,500 ರೂಪಾಯಿ ಸರ್ ನೆಕ್ಸ್ಟ್ ಏನಿದೆ ಸರ್ ಇದು ಬಿಟ್ರೆ ಎಚ್ಐಡಿಸ್ ಇದೆ ಹೆಡ್ಲೈಟ್ಸ್ ಗೆ ಬೇಕಾಗಿದ್ರೆ ಎಚ್ಐಡಿಸ್ ಇದೆ ಓಕೆ ಸರ್ ಸಾಕಷ್ಟು ಜನ ಎಚ್ಐಡಿ ಮತ್ತೆ ಎಲ್ಇಡಿ ಗೆ ಏನ್ ಡಿಫರೆನ್ಸ್ ಅಂತ ಕೇಳ್ತಾರೆ ಎಚ್ಐಡಿ ಅಂದ್ರೆ ಎಚ್ಐಡಿ ಥ್ರೋ ಮಾಡ್ತದೆ ಎಚ್ಐಡಿ ಫುಲ್ ಥ್ರೋ ಬರುತ್ತೆ ಓಕೆ ಎಚ್ಐಡಿ ಇಸ್ ಹೆಲಿ ಹೆವಿ ಎಕ್ಸ್ ಇದ್ದಿದ್ದು ಓಕೆ ಹೆವಿ ಪವರ್ಫುಲ್ ಬರ್ತದೆ ಇದು 3000 ಟೈಮ್ಸ್ ಬೆಟರ್ ದೆನ್ ಹ್ಯಾಲೋಜನ್ ಬಲ್ಬ್ ಬಲಾಸ್ಟ್ ಬರ್ತದೆ ಓಕೆ ಆಮೇಲೆ ಬರೋದು ಇದು ಜರ್ಮನ್ ಇರಬಹುದು ಇದು ಲೋಕಲ್ ಅಲ್ಲ ಇದು ಚೈನಾ ಇದು ಓಕೆ ಇದು ಜರ್ಮನ್ ದು ಇದು ಓಕೆ ಸೊ ಇದು ಬಲಾಸ್ಟ್ ಬಲಾಸ್ಟ್ ಇಂದ ಇದಕ್ಕೆ ಕಲೆಕ್ಷನ್ ಆಗುತ್ತೆ 1 ಇಯರ್ ಗ್ಯಾರಂಟಿ ಏನಾದರೂ ರಿಪ್ಲೇಸ್ಮೆಂಟ್ ಸೊ ಎಲ್ಇಡಿ ಆದ್ರೆ ನಿಮಗೆ ದೂರ ಇರೋದು ಫೋಕಸ್ ಇರೋದಿಲ್ಲ ಹತ್ರದಲ್ಲಿ ಹೆವಿ ಫೋಕಸ್ ಇರುತ್ತೆ ಎಚ್ಐಡಿ ಅಂದ್ರೆ ವೈಡ್ ರೇಂಜ್ ಲೈಟ್ ಓಕೆ ಎಚ್ಐಡಿ ಅಂದ್ರೆ ಹಿಟ್ಟಿಂಗ್ ದ ಟಾರ್ಗೆಟ್ ಲೈಟ್ ಓಕೆ ಇದು ಸ್ಟ್ರೇಟ್ ಹೋಗ್ತದೆ ಇದು ಬಂದ್ಬಿಟ್ಟು ಜಮ್ಮಂದು ಇದು ಬಂದ್ಬಿಟ್ಟು ಚೈನಾ ಬ್ಯಾಲೆನ್ಸ್ ಚೈನಾದು ಸೊ ಇದಕ್ಕೆ ಎಷ್ಟಾಗುತ್ತೆ ಸರ್ ಇದಕ್ಕೆ 7,500 ರೂಪಾಯಿ ಆಗ್ತದೆ ರೂಪೀಸ್ ವಿತ್ ಇದೆಲ್ಲ ನೋಡಿ ಜಮ್ಮಂದು ಮೆಟಲ್ ಇದು ಏನಾದ್ರೂ ಹೀಟ್ ಆದ್ರೂ ಏನು ಬರ್ನ್ ಆಗಲ್ಲ ಸೊ ಇದು ಸರ್ ಇದು ಏನ್ ರೇಟ್ ಇದು ಬಂದ್ಬಿಟ್ಟು 4,500 ರೂಪಾಯಿ ಮಾಡಿ 4,500 ರೂಪಾಯಿ ಮಾಡ್ಕೊಡ್ತೀರಾ ಇದನ್ನ ಓಕೆ ಇದು 7,500 ರೂಪಾಯಿ ಆಗ್ತದೆ 110 ವ್ಯಾಟ್ಸ್ 220 ವ್ಯಾಟ್ಸ್ ಓಕೆ 1 ಇಯರ್ ಗ್ಯಾರಂಟಿ ಓಕೆ ಇದು ಗ್ಯಾರಂಟಿ ಏನಾದ್ರು ಇದೆಯಾ ಸರ್ ಇದು ಗ್ಯಾರಂಟಿ ಇದೆ ಬಟ್ 6 ಮಂತ್ ಬರಿ ಓನ್ಲಿ ಫಾರ್ ದ ಬಲಾಸ್ಟ್ ಬಲಾಸ್ಟಿಗ್ ಮಾತ್ರ ಬಲ್ಪಿಗ್ ಮಾತ್ರ ಇಲ್ಲ ಓಕೆ ಸೊ ಸಿಸ್ಟಮ್ ನೋಡಿದ್ರಿ ಸ್ಪೀಕರ್ಸ್ ನೋಡಿದ್ರಿ ಎಲ್ಲ ನೋಡಿದ್ರಿ ಲಾಸ್ಟಿಗೆ ಡ್ಯಾಂಪಿಂಗ್ ಮಾಡಿಸೋರು ತುಂಬಾ ಜನ ಇದಾರೆ ಸೌಂಡ್ ಕ್ಲಾರಿಟಿನ ಜಾಸ್ತಿ ಆಗ್ಬೇಕಂದ್ರೆ ಡ್ಯಾಂಪಿಂಗ್ ಮಾಡ್ತಾರೆ ಹೊರಗಡೆ ನಾಯ್ಸ್ ಒಳಗೆ ಕೇಳಿಸಲ್ಲ ಹೊರಗಡೆ ನಾಯ್ಸ್ ಒಳಗೆ ಕೇಳಿಸೋದಿಲ್ಲ ತುಂಬಾ ನೀಟ್ ಆಗಿ ಮಾಡ್ತಾರೆ ಡ್ಯಾಂಪಿಂಗು ಸರ್ ಇದರಲ್ಲೂ ತುಂಬಾ ಕ್ವಾಲಿಟಿ ಇದೆ ಕ್ವಾಲಿಟಿ ಇದೆ ಓಕೆ ಒಳ್ಳೆ ಕ್ವಾಲಿಟಿ ನೋಡಿ ಗಮ್ಮಿಂಗ್ ಎಷ್ಟು ಹೆಂಗಿದೆ ಓಕೆ ನೋಡಿ ಹೆಂಗಿದೆ ಸೊ ಅಷ್ಟು ಗಮ್ಮಿಂಗ್ ಇಲ್ಲ ಕ್ವಾಲಿಟಿ ಇಲ್ಲ ಇದು ತೆಳ್ಳಗಿದೆ ಹೌದು ಹೌದು ಸೊ ಎಷ್ಟು ರೂಪಾಯಿ ಆಲ್ ಡೋರ್ಸ್ ಡ್ಯಾಂಪಿಂಗ್ ಫೋರ್ ಡೋರ್ಸ್ ಡ್ಯಾಂಪಿಂಗ್ ಎಷ್ಟಾಗುತ್ತೆ ಡ್ಯಾಂಪಿಂಗ್ ಸರ್ ಒಂದು ಶೀಟ್ ಲೆಕ್ಕ ಬರೋದು ಓಕೆ 800 ರೂಪಾಯಿಂದ ಶೀಟ್ ಸ್ಟಾರ್ಟಿಂಗ್ ಓಕೆ ಸೊ ಇವಾಗ ನನ್ನ ಗಾಡಿಗೆ ಎಷ್ಟಾಗ್ಬೋದು ಸರ್ ಡ್ಯಾಂಪಿಂಗ್ 4 ಡೋರಿಗೆ 4 ಡೋರ್ ಇನ್ಸೈಡ್ ಔಟ್ ಮಾಡಿದ್ರೆ ಸರ್ ಒನ್ ಲೇಯರ್ ಡ್ಯಾಂಪಿಂಗಿಗೆ ಎಷ್ಟಾಗ್ಬೋದು ಒನ್ ಲೇಯರ್ ಡ್ಯಾಂಪಿಂಗ್ಗೆ ಬಂದ್ಬಿಟ್ಟು 3,500 ರೂಪಾಯಿ ಒನ್ ಲೇಯರ್ ಡ್ಯಾಂಪಿಂಗು 4 ಡೋರ್ ಇಫ್ ಯು ವಾಂಟ್ ಅ ಡಿಕ್ಕಿ ಆಲ್ಸ್ 5,000 ರೂಪಾಯಿ ತಂಗ 5,000 ರೂಪಾಯಿ ಆಗುತ್ತೆ ಸೊ ನನಗೆ 2 ಲೇಯರ್ ಡ್ಯಾಂಪಿಂಗ್ ಬೇಕು 2 ಲೇಯರ್ ಡ್ಯಾಂಪಿಂಗ್ ಅಂದ್ರೆ 8,000 ರೂಪಾಯಿ ಅಂತ 8,000 ರೂಪಾಯಿಗೆ ಆಗುತ್ತೆ ಇದು ಲೋಕಲ್ ಕ್ವಾಲಿಟಿ ಲೋಕಲ್ ಕ್ವಾಲಿಟಿ ಲೋಕಲ್ ಅಲ್ಲ ಇದು ಇದಕ್ಕಿಂತ ಒಳ್ಳೇದು ಇದು ಬರಿ ತೋರಿಸ್ತಾ ಇರೋದು ಇದು ಒಳ್ಳೇದು ಇದು ಲೋಕಲ್ ಕ್ವಾಲಿಟಿ ಇದು ಇದು ಇದ್ರೆ ಎಷ್ಟು ಕಾಗುತ್ತೆ ಸರ್ ಸರ್ ಇದು ಬಂದ್ಬಿಟ್ಟು ನಿಮಗೆ 6,000 ರೂಪಾಯಿಗೆ ಆಗ್ಬಿಡುತ್ತೆ 6,000 ರೂಪಾಯಿಗೆ ಡಬಲ್ ಲೇಯರ್ ಡ್ಯಾಂಪಿಂಗ್ ಮಾಡ್ಕೊಡ್ತೀರಾ
ಓಕೆ ಸೊ ಹೈ ಕ್ವಾಲಿಟಿ ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ಯಪ್ಪ ಹೆವಿ ಇದೆ ಸರ್ ಇದು ಬ್ಲೋಪನ್ ಡ್ಯಾಂಪಿಂಗ್ ಇದು ಡ್ಯಾಂಪಿಂಗ್ ಶೀಟ್ ಬ್ಲೋಪನ್ ಸೊ ಇದೊಂದು ಸತಿ ಓಪನ್ ಮಾಡಿ ತೋರ್ಸೋಣ ಫ್ರೆಂಡ್ಸ್ ನಿಜವಾಗ್ಲೂ ಅದು ಕಂಪೇರ್ ಮಾಡಿದ್ರೆ ತುಂಬಾ ಹೆವಿ ಇದೆ ಓಕೆ ಇದು ಬಂದ್ಬಿಟ್ಟು ನಿಮ್ಗೆ ಐ ಡೋರ್ ಮಾಡಕ್ಕೆ ಡಿಕ್ಕಿನೂ ಸೇರಿಸಿ ಮಾಡಕ್ಕೆ ಬಂದ್ಬಿಟ್ಟು ನಿಮ್ಗೆ 8,000 ರೂಪಾಯಿ ಆಗ್ತದೆ ಡಬಲ್ ಡ್ಯಾಂಪಿಂಗ್ ಡಬಲ್ ಡ್ಯಾಂಪಿಂಗ್ 8,000 ಆಗುತ್ತೆ ರೂಪಾಯಿ ಫ್ರೆಂಡ್ಸ್ ಅದು ನೋಡಿದ್ರೆ ಏನು ಲೈಟ್ ವೈಟ್ ಆಗಿತ್ತು ಇದು ಹೆವಿ ಅಂದ್ರೆ ಹೆವಿ ಇದೆ ಆಮೇಲೆ ಕ್ವಾಲಿಟಿ ನೋಡಿ ಫ್ರೆಂಡ್ಸ್ ಇದು ಡ್ಯಾಂಪಿಂಗ್ ಕ್ವಾಲಿಟಿ ಹೆವಿ ಇದೆ ಇದು ನೀವು ನೋಡ್ತಾ ಇರ್ಬೋದು ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಓಕೆ ಸೊ ಟೋಟಲ್ ಇವಾಗ ನನ್ನ ಗಾಡಿಗೆ ಎಷ್ಟಾಗುತ್ತೆ ಅಂದ್ರೆ ಸರ್ ಇದ್ನಲ್ಲಿ ಬೇಕಾಗಿದ್ರೆ 8,000 ರೂಪಾಯಿ ಮಾಡ್ಕೊಡ್ತೀರಾ ಸೊ ಇವಾಗ ದೊಡ್ಡ ಗಾಡಿ ಎಕ್ಸ್ ಯು ವಿ ಬಂತು ಆ ತರ ಬಂದ್ರೆ 11,000 ತನಕ ಇವಾಗ ಇನೋವ ಕ್ರಿಸ್ಟಾ ಎಕ್ಸ್ ಯು ವಿ ಅದಕ್ಕೆ ಎಲ್ಲ ಡಬಲ್ ಡ್ಯಾಂಪಿಂಗ್ ಓಕೆ ಒಳಗಡೆ ಒಂದು ಲೇಯರ್ ಬರ್ತದೆ ಒಳಗಡೆ ಪೋಲ್ಸ್ ಬರ್ತದೆ ಆದ್ಮೇಲೂ ಬರ್ತದೆ ಆಚೆ ಫುಲ್ ಕವರಿಂಗ್ ಆಚೆ ಫುಲ್ ಕವರಿಂಗ್ ಅವಾಗ ಹೊರಗಡೆ ಸೌಂಡ್ ಏನು ಕೇಳಿಸಲ್ಲ ನಮ್ಮ ಸೌಂಡ್ ಕ್ಲಾರಿಟಿನೂ ಕ್ಲಿಯರ್ ಆಗುತ್ತೆ ಸರ್ ಇದಾದ್ಮೇಲೆ ಸಾಕಷ್ಟು ಜನ ಇವಾಗ ಫ್ಲೋರ್ ಮ್ಯಾಟಿಂಗು ಸೀಟ್ ಕವರ್ ಹೇಳ್ತಾರೆ ಅದ್ರ ಬಗ್ಗೆ ಒಂದು ಫಾಸ್ಟ್ ಆಗಿ ಡೀಟೇಲ್ಸ್ ಕೊಟ್ಬಿಡಿ ಸರ್ ಫ್ಲೋರ್ ಮ್ಯಾಟಿಂಗ್ ಸೀಟ್ ಕವರ್ ನಮ್ಮ ಹತ್ರ ಸೀಟ್ ಕವರ್ ಬಂದ್ಬಿಟ್ಟು 3,500 ರೂಪಾಯಿಂದ ಸ್ಟಾರ್ಟ್ ಇದೆ ಓಕೆ 3,500 ರೂಪಾಯಿಂದ 60,000 ರೂಪಾಯಿ ತನಕ ಇದೆ ಪ್ಯೂರ್ ಲೆದರ್ ಅರವತ್ತು ಸಾವಿರ ತನಕ ಇಲ್ಲಿ ಬಂದ್ರೆ ನೀವೆಲ್ಲ ತೋರ್ಸ್ ಮಾಡ್ಕೊಡ್ತೀರಾ ಸೊ ಸೀಟ್ ಕವರ್ ನಮ್ಮ ಹತ್ರ 3,500 ರೂಪಾಯಿಂದ ಸ್ಟಾರ್ಟ್ ಇದೆ ಓಕೆ 3,500 ರಿಂದ 60,000 ರೂಪಾಯಿ ತನಕ ಇದೆ ಸೀಟ್ ಕವರ್ಸ್ ಇದು ಒಳ್ಳೇದು ಸ್ವಲ್ಪ ಒಳ್ಳೇದು ಬೇಕಾಗಿದ್ರೆ ನಾಪಾಲ್ ಲೆದರ್ ಅಂತ ಹೇಳ್ತಾರೆ ಓಕೆ ಇದು ಬಂದ್ಬಿಟ್ಟು ನಿಮ್ಗೆ ಗಾಡಿಗೆ 7,500 ರೂಪಾಯಿ ಆಗ್ತದೆ 7,500 ರೂಪಾಯಿ 5 ಸೀಟರಿಗೆ 7 ಸೀಟರಿಗೆ ಆದ್ರೆ 7 ಸೀಟರ್ ಆದ್ರೆ 9,000 ರೂಪಾಯಿ 9,000 ರೂಪಾಯಿ ಮಾಡ್ಕೊಡ್ತೀರಾ ನ್ಯಾಪಲ್ ಲೆದರ್ ಆದ್ರೆ ಸೊ ಇದೊಂದ ತರ ಡಿಫರೆಂಟ್ ಕ್ವಾಲಿಟಿ ಇದೆ ಇದು ಬಂದ್ಬಿಟ್ಟು ಕೋಜಾ ಲೆದರ್ ಕೋಜಾ ಲೆದರ್ ಅಂದ್ರೆ ಪ್ಯೂರ್ ಲೆದರ್ ಅಲ್ಲ ಓಕೆ ಪ್ಯೂರ್ ಲೆದರ್ ಕಾಪಿ 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 ಓಕೆ ಫಸ್ಟ್ ಕಾಪಿ ಇದಾದ್ಮೇಲೆ ಪ್ಯೂರ್ ಲೆದರ್ ಬರೋದು ಈ ಬಟ್ಟೆ ಓಕೆ ಸ್ಯಾಂಪಲ್ ಬೇಕಾಗಿದ್ರೆ ತೋರಿಸ್ತೀನಿ ಇದ್ನಲ್ಲಿ ಬಂದ್ಬಿಟ್ಟು ನಿಮ್ಗೆ ಚಿಕ್ಕ ಗಾಡಿ ಬೇಕಾದ್ರೆ 5 ಸೀಟರ್ ಬಂದ್ಬಿಟ್ಟು ನಿಮ್ಗೆ 9,000 ರೂಪಾಯಿ ಆಗುತ್ತೆ ಇವಾಗ 7 ಸೀಟರ್ ಆದ್ರೆ 7 ಸೀಟರ್ ಆದ್ರೆ 3,000 ಎಕ್ಸ್ಟ್ರಾ ಆದ್ರೆ 12,500 12,000 ರೂಪಾಯಿ ಮಾಡ್ಕೊಡ್ತೀರಾ ಸರ್ ಇವಾಗ ರೆಡಿಮೇಡ್ ಸೀಟ್ ಕವರ್ ರೆಡಿಮೇಡ್ ಫ್ಲೋರಿಂಗ್ ಮ್ಯಾಟ್ ಕೆಲವು ಬೇಜಾನ್ಗಳು ಇದೆ ಓಕೆ ಅದಕ್ಕೆ ಇದೆಲ್ಲ ಮೋಲ್ಡೆಡ್ ಮ್ಯಾಟ್ ರೆಡಿಮೇಡ್ ಮ್ಯಾಟ್ ಯಾವ ಕಾರ್ ಬೇಕು ಅಂದ್ರೆ ಆ ಕಾರಿಗೆ ರೆಡಿ ಇರುತ್ತೆ ಸ್ಪೆಸಿಫಿಕ್ ಕಾರ್ಗಳಿಗೆ ಬರ್ತದೆ ಓಕೆ ಮೋಲ್ಡೆಡ್ ಮ್ಯಾಟ್ ಇದು ಬಂದ್ಬಿಟ್ಟು 2,500 ರೂಪೀಸ್ ಆಗ್ತದೆ ಚಿಕ್ಕ ಗಾಡಿಗೆ ನನ್ನ ನಂತರ ರಿಟ್ಸ್ ಅಂತ ಗಾಡಿಗೆ 2,500 ರೂಪಾಯಿ ಮಾಡ್ಕೊಡ್ತೀರಾ ಇದು ಇದ್ರಲ್ಲಿ ಇನ್ನು 7D ಮ್ಯಾಟಿಂಗ್ ಇದೆ ಹೌದು ಅದನ್ನು 7D ಮ್ಯಾಟ್ ಓಕೆ ಸೊ ಇದು ನಾರ್ಮಲ್ ಆಗಿ ಎಲ್ಲ ನೋಡಿರ್ತೀರಾ ಎಲ್ಲ ಹಾಕ್ಸಿರ್ತಾರೆ ಸೊ 7D ಮ್ಯಾಟ್ ಇದೆ ಇದು ಬಂದ್ಬಿಟ್ಟು 10D ಮ್ಯಾಟಿಂಗ್ ಓಕೆ ಯಾವ ತರ ಸರ್ ಇದು 7D ಆದ್ಮೇಲೆ 10D ಫಸ್ಟ್ ಟೈಮ್ ಕೇಳ್ತಿರೋದು ಇದು 10D ಮ್ಯಾಟಿಂಗ್ ಓಕೆ ಇದು ಫುಲ್ ಕವರಿಂಗ್ ಆಗ್ತದೆ ಲಕ್ಸುರಿ ಫೀಲ್ ಇದೆ ಸೊ ಇವಾಗ ಆಡಿ BMW ಬೆಂಜಲ್ ಎಲ್ಲ ಇದರ ಇರುತ್ತೆ ಅದೇ ತರ ಲುಕ್ ಕಾಣಿಸುತ್ತೆ ಆಮೇಲೆ ಲಕ್ಸುರಿನೆಸ್ 4,000 ರೂಪಾಯಿ 4,000 ರೂಪಾಯಿ ಆಗುತ್ತೆ ಇದರ ಮೇಲೆ ಮ್ಯಾಟ್ ಬರುತ್ತಾ ಬರಿ ಇಷ್ಟೇನಾ ಇಷ್ಟೇ ಬರುತ್ತೆ ಬರಿ ಇಷ್ಟೇ ಇವಾಗ ದೊಡ್ಡ ಗಾಡಿಗೆ ಆದ್ರೆ ದೊಡ್ಡ ಗಾಡಿ ಆದ್ರೆ 6,000 ರೂಪಾಯಿ 6,000 ರೂಪಾಯಿ ಆಗುತ್ತೆ ಸರ್ ಈಗ 7D ಮ್ಯಾಟ್ ಇದರ ಮೇಲೆ ಇನ್ನೊಂದು ಮ್ಯಾಟ್ ಹಾಕ್ತಾರಲ್ಲ ಅದು ಎಕ್ಸ್ಟ್ರಾ ಮ್ಯಾಟ್ ಆಗುತ್ತೆ 7D ಓಕೆ 7D ಮ್ಯಾಟಿಂಗ್ ಅಂತ ಓಕೆ ಲೇಟೆಸ್ಟ್ ಬಂದಿರೋದು ಸರ್ ಕ್ವಾಲಿಟಿನೂ ಚೆನ್ನಾಗಿದೆ ಸರ್ ಇದು ಒಂಥರ ಬಟ್ಟೆ ಕ್ವಾಲಿಟಿ ಇದೆ ಅಲ್ಲ ಸರ್ ಸೊ ಇವಳಾದ್ರೆ 3,500 ರೂಪಾಯಿ ಪೀಸ್ ಮಿಸ್ ಸೊ ಇದು ಒಂದು 5-seater ಕಾರಿಗೆ ಇಷ್ಟ ಆಗುತ್ತೆ ಸಣ್ಣ ಗಾಡಿಗೆ ದೊಡ್ಡ ಗಾಡಿಗೆ ಆದ್ರೆ ಸರ್ ದೊಡ್ಡ ಗಾಡಿಗೆ 5,000 ರೂಪಾಯಿ ಮಾಡ್ಕೊಡ್ತೀರಾ ಸೊ ನೀವು ಯಾರು JC ರೋಡ್ ಅಲ್ಲಿ ಇದ್ರೆ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ನೀವು ತಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಒಂದ್ಸತಿ ವಿಸಿಟ್ ಮಾಡಿ ರೇಟ್ ಕೇಳಿ ಮಾರ್ಕೆಟ್ಗಿನ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಾನೆ ನಾನು ಕನ್ಸಿಡರ್ ಮಾಡ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ನಾನು ಒಂದ್ಸತಿ JC ರೋಡಿಗೆ ಬಂದು ಎಲ್ಲ ಒಬ್ಬೊಬ್ಬರು ಒಂದೊಂಥರ ರೇಟ್ ಹೇಳೋರು ತಲೆ ಕೆಟ್ಟು ಎಲ್ಲ ಒಂದು ಕಡೆ ಹಾಕ್ಸ್ಕೊಂಡು ಹೋಗೋಣ ಅನ್ಸ್ಬಿಟ್ಟಿತ್ತು ಸೊ ಚೆನ್ನಾಗಿದೆ ಸರ್ ಕ್ವಾಲಿಟಿ ಎಲ್ಲ ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಿದೆ ಸರ್ ಪ್ರಾಡಕ್ಟು ಸರ್ ನಾವು ಅಲಾಯ್ಸ್ನು ಡೀಲ್ ಮಾಡ್ತೀವಿ ಓಕೆ ಅಲಾಯ್ ವೀಲ್ಸ್ ಸೊ ಅಲಾಯ್ ವೀಲ್ಸ್ ಇದೆ ನಮ್ಮ ಮುಂದೆ ನನ್ನ ಫೇವ್ರೆಟ್ ನಾನು ಯಾವ ಕಾರ್ ತೊಗೊಂಡ್ರು ಅಲಾಯ್ ವೀಲ್ಸ್ ಹಾಕ್ಸ್ಲೇಬೇಕು ಕ್ರೇಜ್ ಅಂತಾರ ಯಾಕೆಂದ್ರೆ ಲುಕ್ ಸ್ಪೋರ್ಟಿ ಲುಕ್ ಕಾಣಿಸುತ್ತೆ ಸೊ ಏನು ರೇಂಜಿಂದ ಅಲಾಯ್ ವೀಲ್ಸ್ ಆಗುತ್ತೆ ಸರ್ ಸ್ಟಾರ್ಟ್ 20,000 ಇದೆ 20,000 ಇದೆ 2,00,000 ತನಕ ಇದೆ 2,00,000 ತನಕ ಇದೆಯಾ ಸಾಕಷ್ಟು ಜನ ಸರ್ ನನಗೆ ಇದೇ ಥರ ಸೆಕೆಂಡ್ ಹ್ಯಾಂಡ್ ಬೇಕು ಅಂದರೆ ಸಿಗುತ್ತಾ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಮಾಡಲ್ಲ ಸೆಕೆಂಡ್ ಹ್ಯಾಂಡ್ ಮಾಡಲ್ಲ ಓಕೆ ಸೊ ಲಾಸ್ಟ್ ಅಸೆಸರೀಸ್ ತುಂಬ ಅಸೆಸರೀಸ್ ಇದೆ ಲಾಸ್ಟ್ ಅಸೆಸರೀಸ್ ವೈಪರ್ ಬ್ಲೇಡು ಹಾರನ್ಸ್ ತೋರ್ತೀವಿ ಬ್ಲ್ಯಾಕ್ ಮಂಟ ವೈಪರ್ ಬ್ಲೇಡ್ ಅಲ್ಲ ಮೆಶ್ ಇದು ಡೋರ್ ವೈಸರ್ಸ್ ಇದೆ ಇದು ಓಕೆ ಸೊ ಎಷ್ಟು ಸರ್ ಇದು ವೈಪರ್ ಬ್ಲೇಡ್ ಸೆಟ್ ಸರ್ ಇದು ಬಂದ್ಬಿಟ್ಟು ಸೆಟ್ 550 ರೂಪೀಸ್ 550 ರೂಪಾಯಿ ಸೆಟ್ ಇದು ಸೊ ಫ್ರೆಂಡ್ಸ್ 550 ರೂಪಾಯಿಗೆ ಫುಲ್ ಸೆಟ್ಟೇ ಬರುತ್ತೆ ಯಾವ ಕಾರಿಗೂ ಅಷ್ಟೇ ಎಲ್ಲ ಕಾರಿಗೂ ಅಷ್ಟೇನಾ ಸರ್ ಬ್ಲ್ಯಾಕ್ ಪಂಟ್ ಒಳ್ಳೆ ನನ್ನ ಕಾರಿಗೂ ಅದೇ ಹಾಕಿರೋದು ಒಳ್ಳೆ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಅಂದ್ರೆ ಒಳ್ಳೆ ಹೌದು ಅದಾದ್ಮೇಲೆ ನಮ್ಮ ಹತ್ರ ಡೋರ್ ವೈಸರ್ಸ್ ಓಕೆ ಡೋರ್ ವೈಸರ್ಸ್ ಇದೆ ಸೊ ಹಾರನ್ಸ್ ಕೂಡ ಇದೆ ಅಲ್ಲ ಸರ್ ಎಲ್ಲ ತರ ಹಾರನ್ಸ್ ಇದೆ ಏನ್ ರೇಟ್ ಇಂದ ಸ್ಟಾರ್ಟ್ ಆದ್ ಸರ್ ಹಾರನ್ಸ್ ಸರ್ ಹಾರನ್ ಬಂದ್ಬಿಟ್ಟು ನಿಮ್ಗೆ 550 ರೂಪೀಸ್ ಇಂದ ಸ್ಟಾರ್ಟ್ 550 ರಿಂದ ಎಲ್ಲಿ ತನಕ ಇದೆ ಸರ್ 1,600 ತನಕ ಎಲ್ಲಾ ತರ ಹಾರನ್ಸ್ ಇದೆ
ಸೊ ಹಾಗೆ ವೈಪರ್ ಬ್ಲೇಡ್ಸ್, ಡೋರ್ ವೈಸರ್ಸ್, ಕ್ರೋಮಿಂಗ್, ಎ ಟು ಝಡ್ ಎಲ್ಲ ಇದೆ. ಒಂದ್ಸತಿ ಬಂದ್ರೆ ಇಲ್ಲಿಗೆ ಎಲ್ಲ ಆಗುತ್ತೆ. ಸೊ ಫ್ರೆಂಡ್ಸ್, ನೀವೆಲ್ಲ ನೋಡಿದ್ರಲ್ಲ ಇಷ್ಟೆಲ್ಲ ಅಕ್ಸೆಸರೀಸ್ ಒನ್ ಬೈ ಒನ್ ಎಲ್ಲ ತೋರಿಸಿದ್ವಿ. ಸೊ ಜೆ ಸಿ ರೋಡ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಶಾಪ್ ಅಂತಾನೆ ಹೇಳ್ಬೋದು. ಸೊ ನಿಮಗೂ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ.